ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಆ ಅನೇಕ ದಿವಸಗಳಿಂದ ಸತ್ಯವೇದಲ್ಲ ಅನೇಕ ಆಳವಾಗಿರಂತ ವಿಚಾರಗಳನ್ನ ನಾವು ಓದ್ತಾ ಬರ್ತಾ ಇದ್ರಿ ಸೊ ಈ ಒಂದು ದಿನ ಕೂಡ ನಾವು ಏನಪ್ಪ ಮಾಡೋಣ ಅಂತಂದ್ರೆ ಒಂದು ಬಹು ಮುಖ್ಯವಾಗಿರೋಂಥ ಒಂದು ಸಂಗತಿ ಸತ್ಯವೇದಲ್ಲರಂಥದ್ದು ಅದನ್ನ ನೋಡೋಣ ದೇವರು ಆದಾಮನ್ನ ಮನುಷ್ಯನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು ಸೃಷ್ಟಿ ಮಾಡಿಬಿಟ್ಟು ಭೂಲೋಕದಲ್ಲಿರೋಂಥ ಎಲ್ಲ ವಿಚಾರಗಳ ಮೇಲೆ ಅವನಿಗೆ ದೊರೆತನ ಮಾಡಕ್ಕೆ ಏನ್ ಮಾಡಿದ್ರು ಅವ್ರಿಗೆ ಆಶೀರ್ವಾದನ ಕೊಟ್ಟರು ಅದೇ ಆದಿಕಾಂಡ ಒಂದು ಇಪ್ಪತ್ತಾರಲ್ಲಿ ಹೇಳಂಥದ್ದು ಸೊ ಈ ರೀತಿ ನೋಡ್ಬೇಕಾದ್ರೆ ಸತ್ಯವೇದದಲ್ಲಿ ಆದಾಮ್ಗೆ ದೇವರು ಸಂಪೂರ್ಣವಂತ ರಾಜ್ಯಭಾರನ ಕೊಟ್ಟಿ ಆದಾಮ್ನ ಈ ಭೂಲೋಕಕ್ಕೆ ರಾಜನಾಗಿ ಏನ್ ಮಾಡಿದ್ರು ಮಾಡಿದ್ರು ಈ ಭೂಲೋಕಕ್ಕೆ ಅವನೇ ಮೊದಲನೇ ರಾಜ ಈ ಭೂಮಿನೇ ಏನಾಗಿತ್ತು ಒಂದು ಒಂದು ಆ ರಾಜ್ಯವಾಗಿತ್ತು ಸೊ ಅದಕ್ಕೆ ನೋಡ್ಬೇಕಾದ್ರೆ ದೇವರು ತನ್ನ ಒಂದು ರಾಜ್ಯವನ್ನು ಈಡೇನ್ ತೋಟದಲ್ಲಿ ಮೊದಲ್ ಮೊದಲ ಏನ್ ಮಾಡಿದ್ರು ಅವರು ಸ್ಥಾಪನೆ ಮಾಡಿದ ನೋಡ್ತೀರಿ ಅದರ ಅದಕ್ಕೆ ವಾಕ್ಯ ನಾವು ಆದಿಕಾಂಡ ಒಂದನೇ ಅಧ್ಯಾಯ ವಾಕ್ಯ ಓದ್ಬೋದ್ರು ಆದಿಕಾಂಡ ಒಂದು ಇಪ್ಪತ್ತಾರು ಯಾರು ಸಹೋದರಿಗಳು ರಾಜೇಶ್ವರಿ ಸ್ಟರ್ ಬಂಗ್ಲಾ ಸ್ಟರ್ಕಾ ಓಕೆ రాజేశ్వరి సిస్టర్ అవా రేఖర్ ఓద్బోదా బైబల్నా ఓతదా రేష్మర్ ఓరీ ఇప్ప ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ದೊರೆತನ ಮಾಡಲಿ ಎಂದನು ಅಂದ್ರೆ ಇವರೇ ಫಸ್ಟ್ ಭೂಮಿಗೆ ದೊರೆ ರಾಜ ಆದ್ರೆ ದೇವರು ಏನಪ್ಪಾ ಹೇಳಿದ್ರ ಅಂದ್ರೆ ನೀನು ಎಲ್ಲಾ ಮರದ ಅಣ್ಣ ತಿನ್ನು ಆದ್ರೆ ಒಂದೇ ಒಂದ್ ಮರದನ್ನ ನೋಡ್ಕೋಬೇಡ ತಿನ್ನಕೋಬೇಡ ತಿನ್ನಿದ ದಿನ ಏನಾಗ್ತಿಯಾ ನೀನ್ ಸತ್ತೇ ಸಾಯಿವಿ ಅಂತ ಏನ್ ಮಾಡಿದ್ರು ಅಲ್ಲಿ ಹೇಳಿದ್ರು ಸೊ ಆದಾಮಿಗೆ ಏನಪ್ಪ ಒಂದು ಆಶೀರ್ವಾದ ಕೊಟ್ಟಿದ್ರು ಅಂದ್ರೆ ಎಲ್ಲವನ್ನೂ ಅನುಭವಿಸಕ್ಕೆ ಆಶೀರ್ವಾದ ಕೊಟ್ಟಿದ್ರು ಅರೆ ಅವನ್ ಮಾತನ್ನ ಕೇಳು ಅಂತ ಏನ್ ಮಾಡಿದ್ರು ದೇವ್ರು ಹೇಳಿದ್ರು ಯಾವಾಗ ಆದಾಮನು ಆಜ್ಞೆ ಮೀರಿ ಏನ್ರಿ ಆ ತಿಮ್ಮಂತ ಹಣ್ಣನ್ ತಿನ್ನು ಹೋಗ್ತಲ್ಲಿ ಪಾಪ ಪಾಪದ ಮುಖಾಂತರ ಮರಣ ಏನಾಯ್ತು ಅದ್ ಆವರಿಸ್ತು ಇದು ಎಲ್ಲರ ಮೇಲೆ ಏನಾಗ್ಬಿಡ್ತರಿ ಅದು ಮರಣ ದಂಡನೆ ಅದು ಆವರಿಸ್ಬಿಡ್ತು ಸೊ ಆ ರೀತಿ ನೋಡ್ಬೇಕ್ರೆ ಆದ್ ಮುಖಾಂತರ ಪ್ರತಿಯೊಬ್ಬ ಮನುಷ್ಯರು ಆ ರಾಜ್ ಬಾರಿಯನ್ನ ಕಳ್ಕೊಂಡು ಅವ್ರ ಏನಪ್ಪಾ ಆಗ್ಬಿಟ್ರು ಅಂದ್ರೆ ರಾಜನ ಬದಲಾಗಿ ದಾಸರಾಗ್ಬಿಟ್ರು ಯಾವ್ದಕ್ಕೆ ದಾಸರು ಅಂದ್ರೆ ಪಾಪಕ್ಕೆ ಮೋಸಕ್ಕೆ ವಂಚನೆಗೆ ದಾಸರು ಅಂದ್ರೆ ದೇವ್ರವ್ರನ್ನ ಹಿಡೀನ್ ತೊಡಗ ಹೊರಗಡೆ ಏನ್ ಮಾಡ್ತಾರೆ ಕಳಿಸ್ತಾರೆ ನಿನ್ನ ನಿಮಿತ್ತವಾಗಿ ಭೂಮಿ ಶಬಿಸಲ್ಪಟ್ಟಿದೆ ಮುಳ್ಳು ಕಳೆಗಳನ್ನ ತರ್ತಾರೆ ನಿನ್ ಜೀವ ಮಾನವಲ್ಲ ಏನ್ ಮಾಡ್ಬೇಕು ನೀನ್ ದೇವ್ರ ಸೋಸಿ ನೀನು ದುಡಿದು ದುಡ್ದು ತಿನ್ಬೇಕು ಅಂತ ಏನ್ ಮಾಡ್ತಾರ ಅಲ್ಲಿ ನೋಡ್ತೀರಿ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರ್ಗಳೇ ಏನ್ರೀ ಅದರಿಂದ ಆ ರಾಜ್ಯವು ಆದಾಮನ ಕೈಯಿಂದ ಒಟ್ಟೋಯ್ತು ಆದಾಮ್ ಅವ್ರ ರಾಜ್ಯವನ್ನು ಏನ್ ಮಾಡ್ತಾನೆ ಬಿಡ್ತಾನೆ ಅದರ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಈ ಆದಾಮನ ರಾಜ್ಯವನ್ನು ಸ್ಥಾಪನೆ ಆಗಿದ್ಮೇಲೆ ಆದಾಮಿಂದ ಅವ್ರ ರಾಜ್ಯವನ್ನು ಕಿತ್ಕೊಂಡಿದ್ಮೇಲೆ ಸುಮಾರು ಎರಡು ಸಾವಿರ ವರ್ಷಗಳ ನಂತರ ದೇವ್ರು ಇಸ್ರೇಲಲ್ಲಿ ತನ್ನ ರಾಜ್ಯವನ್ನು ಏನ್ ಮಾಡ್ತಾರೆ ಒಂದು ಮಾದರಿಯಾಗಿ ಸ್ಥಾಪನೆ ಮಾಡ್ತಾರೆ ಅಲ್ವರ ಅದಕ್ಕೆ ನೋಡ್ಬೇಕಾರೆ ಅಲ್ಲಿರಂತ ರಾಜರುಗಳೆಲ್ಲರೂ ಅವ್ರು ಆಡಳಿತ ಮಾಡ್ಬೇಕಾರೆ ಅವ್ರ ದೊರೆತನ ಮಾಡ್ಬೇಕಾರೆ ಅವ್ರು ತರ ದೊರೆತನ ಮಾಡಿದ್ರು ಯಾರು ಸಿಂಹಾಸಮೆ ಕೂತ್ಕೊಂಡ್ರು ಅಂತ ಸತ್ಯವೇದ ವಾಕ್ಯ ಹೇಳ್ತಾರೆ ಅಂತಂದ್ರೆ ಅವರು ಏನ್ರಿ ದೇವರ ಸಿಂಹಾಸನೆ ಕೂತ್ಕೊಂಡ್ರು ಅಂತ ವಾಕ್ಯ ಹೇಳ್ತಾರೆ ಹೋದನಾ ಒಂದನೇ ಪೂರ್ವಕಾಲ ವೃತ್ತ ಅಂತ ಇಪ್ಪತ್ತೊಂಬತ್ತು ಮೂರು ಅದೇ ಒಂದನೇ ಪೂರ್ವಕಾಲ ವೃತ್ತ ಅಂತ ಇಪ್ಪತ್ತೊಂಬತ್ತು ಇಪ್ಪತ್ಮೂರು ಆ ರಾಜೇಶ್ವರಿ ಸಿಸ್ಟರ್ ಓದಕ್ ನಿಮಗೆ? ನಿಮ್ಗೆ ಹೌದಾ. ಸರಿ ಓಕೆ. ಅರೇಕಾ ಸಿಸ್ಟರ್ ನೀವೇನ ಓದ್ಬದಾ? ಆಗತದಾ? ಬೈಬಲ್ ಓದ್ತೀರಾ ಓಕೆ. ಆ ಓದ್ತಿರಾ ಅರೇಕಾ ಸಿಸ್ಟರ್? ಬ್ರದರ್ ನಾನು ಹೊರಗಡೆ ಇದ್ದೀನಿ. ಹೌದಾ. ಸರಿ ಓಕೆ. ಆ ರೇಡ್ ಮಿಸ್ಟರ್ ಓದ್ತಿರಾ? ಅಂದಿನಿಂದ ಸೊಲೋಮೋನನು ತನ್ನ ತಂದೆಯಾದ ದಾವಿದನಿಗೆ ಬದಲಾಗಿ ಅರಸನಾಗಿ ಯಹೋವನ ಸಿಂಹಾಸನದಲ್ಲಿ ಕೂತ್ಕೊಂಡು ವೃದ್ಧಿಯಾಗುತ್ತಾ ಬಂದನು ನೋಡ ಯಹೋವನ ಸಿಂಹಾಸನ ಕೂತ್ಕೊಂಡು ವೃದ್ಧಿ ಆಗ್ತಾ ಬಂದಂತೆ ಸೋಲೋಮೋನು ದೇವರ ಸಿಂಹಾಸನ ಕೂತ್ಕೊಂಡು ಅಂತ ಹೇಳ್ತಾರೆ ಆದ್ರೆ ಇಸ್ರೇಲ್ ಆಡಳಿತ ನಡೆಸ್ತಾ ಇದ್ದ ತಂದೆ ದೇವ್ರಿ ಅಂದ ನೋಡ್ಬೇಕಾದ್ರೆ ಈ ಇಸ್ರೇಲ್ ಅಲ್ಲಿ ರಾಜ್ಯಗಳನ್ನೆಲ್ಲ ದೇವರೇ ಏನ್ ಮಾಡಿದ್ರು ಪಟ್ಟಾಭಿಷೇಕ ಮಾಡ್ತಾ ಇದ್ರು ದೇವರಿಯನ್ನು ರೆಕಗ್ನೈಸ್ ಮಾಡ್ತಾ ಇದ್ರು ಆದ್ರೆ ಈ ರಾಜ್ಯಗಳ ಒಂದು ಆಳ್ವಳಿಕೆ ಏನಾಯ್ತು ಅಂತ್ಯ ಆಯ್ತು ಅಲ್ವರ ಯಾವಾಗ ಅಂದ್ರೆ ಎಸಿಕೆಲ್ ಕಾಲದಲ್ಲಿ ಏನ್ರಿ ಅಲ್ಲಿ ಆ ಇಸ್ರೇಲ್ ಅಂತ ಕೊನೆ ರಾಜ ಝಡಿಕಿಯಾ ಅವನ್ಗೆ ದೇವರೇನ್ ಮಾಡ್ತಾರೆ ಎಜಿಕೇಲ್ ಪ್ರವಾದಿ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತಾರೆ ಅಲ್ವರ ಏನ್ರಿ ಹ ಇಸಿಕೇಲ್ ಇಪ್ಪತ್ತೊಂದನೇ ಅದಿಯ ಇಪ್ಪತ್ತೈದರಿಂದ ಇಪ್ಪತ್ತೇಳರಲ್ಲಿ ಹೇಳ್ತಾರೆ ಅದರ ದುಷ್ಟನೇ ಭ್ರಷ್ಟನೇ ಇಸ್ರೇಲಿನ ದೊರೆಯೇ ನಿನ್ನ ಒಂದೇನ್ ಅಕ್ರಮದ ಕಾಲ ಅಂತ ಮುಕ್ತಾಯವಾಯ್ತು ಅಂತ ನೋಡಿ ಇಪ್ಪತ್ತೊಂದನೇ ಅಧ್ಯಾಯ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತೇಳು ಇಸ್ರಾಯೇಲಿನ ದೊರೆಯೇ ದುಷ್ಟನೆ ಪ್ರಶ್ನೆ ನಿನಗೆ ಸಮಯವು ಕತ್ತರಿಸಿದೆ ಇದೇ ನಿನ್ನ ಅಪರಾಧದ ಕೇಳುಗಾಲ ಕಡೆಗಾಲ ಕರ್ತನಾದ ಕರ್ತನಾದಿಯುವನು ಇಂತೆನ್ನುತ್ತಾನೆ ಮುಂಡಾಸವನ್ನು ಕಿತ್ತು ಬಿಡು ಕಿರೀಟವನ್ನು ಎತ್ತಿ ಹಾಕು ಎಲ್ಲವನ್ನು ವ್ಯತ್ಯಾಸವಾಗಲಿ ಕೆಳಗಿನದು ಮೇಲೆ ಮಾಡು ಮೇಲಿನದು ಕೆಳಗೆ ಮಾಡು ನಾನು ದೊಬ್ಬಿ ಬಿಡುವೆನು ದೊಬ್ಬಿ ಬಿಡುವೆನು ದೊಬ್ಬಿ ಬಿಡುವೆನು ರಾಜ್ಯಕ್ಕೆ ಬಾಧ್ಯ ಬರುವುದರೊಳಗಾಗಿ ಒಂದು ಇದ್ದಂತಿರದು ಅವನಿಗೆ ರಾಜ್ಯವನ್ನು ವಹಿಸುವೇನೋ ನೋಡ್ರ ರಾಜ್ಯಕ್ಕೆ ಬರೋ ಬಾಧ್ಯನ ಬರುವ ತನಕ ಒಂದು ಇದ್ದಂತೆ ಇರೋದು ಎಲ್ಲವನ್ನು ಏನ್ ಮಾಡ್ತೀನಿ ಅವನ್ಗೆ ಒಪ್ಪಿಸ್ತೀನಿ ಎಲ್ಲವೂ ವ್ಯತ್ಯಸ್ತವಾಗಲಿ ಅಂತ ಹೇಳ್ತಾರೆ ಕೆಳಗಿದ ಮೇಲಾಗ್ಲಿ ಮೇಲ್ದಿರೋದ್ ಏನಾಗ್ಲಿ ಕೆಳಗಾಗ್ಲಿ ಅಂತ ಹೇಳ್ತಾರೆ ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹದರಸಗಳೇ ಎಲ್ಲವೂ ಏನಾಗ್ತಂತಲ್ಲಿ ಅಲ್ಲಿ ವ್ಯತ್ಯಾಸವಾಗ್ತದೆ ಅಂತಂದ್ರು ಹಂಗ ರಾಜ್ಯವನ್ನು ದೇವರು ಇಸ್ರೇಲ್ನ ಕಿತ್ಕೊಂಡ್ಬಿಟ್ರು ಇದಾಗಿ ನಂತರ ಎಷ್ಟೋ ರಾಜ್ಯಗಳು ಬಂದ್ರು ಅವ್ರು ಏನ್ ಮಾಡಿದ್ರು ಬೋಲ್ ಆಡಳಿತ ಆಡಳಿತರ ಮಾಡಿದ್ರು ಅಸೀರಿಯಾ ರಾಜ್ಯಗಳು ಐಗೋಪ್ ದೇಶದ ರಾಜರುಗಳು ಇವೆಲ್ಲ ರಾಜ್ಯಗಳು ಏನ ಯಾರು ಕೇಳ ಇದ್ದಿದ್ರು ಅಂತಂದ್ರೆ ಈ ಪ್ರಪಂಚದ ಕೆಡ ಅಂತ ರಾಜ್ಯಗಳು ಇವ್ ದೇವರಾಜ್ಯಗಳು ಅಲ್ಲ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಇವತ್ತು ನಾವೇನು ನೋಡ್ತೀರಿ ಅತಿ ಶೀಘ್ರದಲ್ಲಿ ಲೋಕದಲ್ಲಿ ಏನ್ ನಡೀತದೆ ಮೂರನೇ ಮಹಾಯುದ್ಧ ನಡೀತಾರೆ ಅಂತ ಇಡೀ ಜಗತ್ತೇನ್ ಮಾಡ್ತದೆ ಅದರ ಕತ್ಕೊಂಡು ನೋಡ್ತಾನೇ ಇದೆ ಅಲ್ವಾರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನ ಈ ಹೆಡ್ಲೈನ್ಸ್ ಏನ್ರಿ ಎಷ್ಟೋ ಸಾವಿರ ವರ್ಷದ ಮುಂಚೆನೆ ಸತ್ಯ ಏನು ಏನ್ ಮಾಡವ್ರೆ ಎಲ್ಲ ಬರ್ದವ್ರೆ ಅಂತಂದ್ರೆ ನೆಬು ಚಡ್ಡಝರ್ ಅಂತ ಒಬ್ಬ ರಾಜ ಇದ್ದ ಬಾಬಿಲೋನ್ ರಾಜ ಅವನು ಕಂಡಂತ ಕನ್ಸಲ್ಲಿ ಏನಾಗಿದೆ ಇದು ನಮ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಈ ರಾಜ ಒಂದಿನ ಮಲಗಿರ್ಬೇಕಾರೆ ಒಂದೇನ್ ಮಾಡ್ತಾರೆ ಒಂದ್ ಕನ್ಸನ್ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾರೆ ಹೌದ್ರ ಆ ಕನ್ಸಿಂದ ರಾಜನ್ಗೆ ಏನಾಯ್ತು ತುಂಬಾ ವಿಪರೀತ ಅಂತಾರೆ ಅಸಮಾಧಾನ ಉಂಟಾಗ್ತಾರೆ ಅದಿಂದ ಈ ಒಂದು ಕನ್ಸು ಈ ಕನ್ಸಿನ ಅರ್ಥ ಏನಪ್ಪಾ ಅಂತ ಅಂದ್ಬಿಟ್ಟು ರಾಜ ಬೆಳಿಗ್ಗೆ ಎದ್ಬಿಟ್ಟು ಏನ್ ಮಾಡ್ತಾ ಇದಾರೆ ಚಿಂತೆ ಮಾಡ್ತಾ ಇರ್ತಾರೆ ಅದಕ್ಕೆ ಏನು ಮಾಡ್ತಾರೆ ಇದನ್ನ ಅರ್ಥ ತಿಳ್ಕೊಬೇಕು ಅಂದ್ಬಿಟ್ಟು ತನ್ನ ರಾಜ್ಯದಲ್ಲಿರೋಂಥ ಜೋಯಿಸ್ರು ಪಂಡಿತರು ವಿದ್ವಾಂಸರು ಎಲ್ಲಾರನ್ನ ಏನ್ ಮಾಡ್ತಾರೆ ಕರ್ಸ್ತಾರೆ ಕರ್ಸ್ಬಿಟ್ಟು ನಾನು ಒಂದು ಮಲ್ಲಿ ಇರ್ಬೇಕು ಅವ್ನ ಕನಸು ನೋಡಿದೆ ಅಯಿಂದ ನೀವೆಲ್ಲಾರು ಏನ್ ಮಾಡ್ಬೇಕು ಕನ್ಸನ್ ಹೇಳ್ಬೇಕು ಕನಸಿನ ಅರ್ಥ ಕೂಡ ನನ್ಗೆ ಏನ್ ಮಾಡಬೇಕು ಹೇಳ್ಬೇಕು ಅಂತ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದಕ್ಕೆ ಸರಿಯಪ್ಪ ಆಯ್ತು ಅದ್ಕ್ಯಾಕೆ ರಾಜ ದಯವಿಟ್ಟು ಈ ಕನಸು ಏನಂತ ಅಂತೇಳಿ ನಾವೇನ್ ಮಾಡ್ತಿ ಅರ್ಥ ಹೇಳ್ತೀನಿ ಅಂತ ಹೇಳ್ತಾರೆ ಆವಾಗ ಜೋಯಿಷ್ರು ಪಂಡಿತರು ವಿದ್ವಾಂಸಲ್ಲಿ ಹೇಳ್ತಾರೆ ಹಂಗಲ್ಲಾಗಲ್ಲ ನೀ ಫಸ್ಟ್ ಕನಸಿನ ಏನು ಅಂತ ಹೇಳ್ಬೇಕು ಆವಾಗಿನ ಅರ್ಥ ಹೇಳಕ್ ಸಾಧ್ಯ ಈ ತರ ಕನ್ಸ ಏನು ಅಂತ ಹೇಳಿದ್ರೆ ಯಾರು ನಿಮ್ಗೆ ಅರ್ಥ ಹೇಳಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾಡ್ತಾಳಿ ಹಿಂಗೆ ಹೇಳಿದ ತಕ್ಷಣ ರಾಜ ಸಿಕ್ಕಾ ಮಾಡಿಕ್ ಹೋಗ್ಬಿಡ್ತಾರೆ ನಾನು ಕನಸು ಬರ್ತಾ ಇದ್ದೀನಿ ಆ ಅರ್ಥನ ಕೂಡ ನೀವ್ ಹೇಳ್ಬೇಕು ಕನಸು ಕೂಡ ನೀವ್ ಹೇಳ್ಬೇಕು ಅದರಿಂದ ಅಂತ ಅಂತ ಹೇಳ್ತಾರೆ ಅದಕ್ಕೆ ರಾಜನ್ಗೆ ಫುಲ್ ಬೇಜಾರಾಗ್ಬಿಡ್ತಾರೆ ಏನಪ್ಪಾ ನನಗೆ ಹಿಂಗ್ ಮಾತಾಡ್ತೀರಾ ನೀವು ನಾನು ರಾಜಿ ರಾಜ ಅಂತ ಅಂದ್ಬಿಟ್ಟು ರಾಜ ಒಂದು ಆಜ್ಞೆ ಹೊರಡಿಸ್ತಾನೆ ಯಾರು ಎಲ್ಲ ಜೋಯಿಷ್ರು ಪದ ಪಂಡಿತರು ವಿದ್ವಾಂಸರು ಎಲ್ಲ ಇದ್ದಾರೋ ಇವನ್ನೆಲ್ಲ ಏನು ಮಾಡಬೇಕು ಶಿರಸ ಇದೆ ಮಾಡ್ಬೇಕು ಅದ್ ಏರಿಯಾಕೆ ಏನ್ ಮಾಡ್ತಾರೆ ಎಲ್ಲ ಕಡೆ ಹೋಗ್ಬಿಟ್ಟು ಜ್ಞಾನಿಗಳು ವಿದ್ವಾಂಸರು ಪಂಡಿತರೆಲ್ಲ ಕರ್ಕೊಂಡ್ಬಿಟ್ಟು ಸಾಯಿಸೋದಿಕ್ಕೆ ಪ್ಲಾನ್ ಮಾಡ್ತಾರೆ ಬೇಕಾದ್ರೆ ದಾನಿಯಲ್ಲ ಸಂಗಡವರನ್ನ ಕೂಡ ಕರ್ಕೊಂಡ್ಬ್ರೆ ಹೋಗ್ತಾರೆ ಅವಾಗ ದಾನಿಯಲ್ಲು ಏನಪ್ಪಾ ಮಾಡ್ತಾರೆ ಅಂದ್ರೆ ಹ ಇದೇನಿದು ರಾಜ ಆಯ್ಕೆ ಪ್ರಮಾಣ ಕೊಟ್ರು ಏನಾಯ್ತು ಏನ್ ಫಲಮ್ ಆಯ್ತು ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ರಾಜ ಏನು ಕೊಟ್ಟ ಅಂತ ಅಂದ್ಬಿಟ್ಟು ವಿವರಣೆ ಹೇಳ್ಬೇಕಾರೆ ಆವಾಗ ದಾನ್ಯಲ್ಲಿ ಒಂದಿನ ಪರ್ಮಿಷನ್ ಕೇಳ್ತಾರೆ ಆ ಒಂದಿನ ಪರ್ಮಿಷನ್ ಕೊಡ್ಬೇಕಾರೆ ದಾನಿಯಲ್ಲಿ ಅವ್ರ ಸಂಗಡಿಗರ ಏನ್ ಮಾಡ್ತಾರೆ ಪ್ರೇಯರ್ ಮಾಡ್ತಾರೆ ಪ್ರೇಯರ್ ಮಾಡ್ಬೇಕಾರೆ ರಾಜ ಏನ್ ಕಣ್ಣು ದರ್ಶನ ಅದೇ ದರ್ಶನನ ದಾನಿಯಲ್ಲಿಗೆ ಏನ್ ಮಾಡ್ತಾರೆ ದೇವರು ಅವತ್ತಿನ ದಿನ ರಾತ್ರಿ ಕನ್ಸಲಿ ಕ್ಲೀನ್ ಆಗಿ ವೀಲ್ ಮಾಡ್ತಾರೆ ದಾನಿಯಲ್ಲಿಗೆ ಸಿಕ್ಕಾಪಟ್ಟೆ ಖುಷಿ ರೀ ಬೆಳಿಗ್ಗೆ ಮುಂಜಾನೆ ಇದ್ಬಿಟ್ಟು ರಾಜ ಮುಂದೆ ಹೋಗ್ಬಿಟ್ಟು ಓ ರಾಜ ನಿನ್ ಕಣ್ಣಂತ ಕನ್ಸು ಇದೆ ಈ ತರ ಇದೆ ಅಂತ ಮಟ್ಟ ಏನ್ ಮಾಡ್ತಾರೆ ಹೋಗಿ ಹೇಳಕ್ಕೆ ಶುರು ಮಾಡ್ತಾರೆ ಅದರಿಂದ ರಾಜ ನೀನ್ ತುಂಬಾ ಚಿಂತೆ ಮಾಡಿ ನೀನ್ ನಂತರ ಈ ಒಂದು ದೇಶಗಳನ್ನ ಆಳ್ವಿಕೆ ಮಾಡಕ್ಕೆ ಯಾರು ಬರ್ತಾರೆ ಯಾವ ರಾಜ್ಯಗಳು ಬರ್ತಾರೆ ಅಂತ ನೀನ್ ಚಿಂತೆ ಮಾಡ್ಕೊಂಡಿರ್ಬೇಕಾದ್ರೆ ದೇವ್ರು ನಿನ್ಗೆ ಈ ಒಂದು ಕಣ್ಣಂತ ಕನ್ಸಿನಲ್ಲಿ ಅದನ್ನ ಏನ್ ಮಾಡಿದಾರೆ ದೇವ್ರು ನಿಮ್ಗೆ ಪ್ರಕಟಿಸಿದರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಏನ್ ಮಾಡ್ತಾರೆ ಅವರು ಅವ್ರು ಹೇಳ್ತಾರೆ ಅದಕ್ಕೆ ನೋಡ್ಬೇಕಾರೆ ರಾಜ ನೀನು ಕಂಡಂತ ಕನ್ಸಿನಲ್ಲಿ ಏನ್ರಿ ನೀನ್ ಹಂಗೆ ನೋಡ್ತಾ ಇರ್ಬೇಕಾರೆ ಒಂದು ಬೈಲಲ್ಲಿ ಒಂದು ಒಂದು ಏನ್ ಮಾಡಿದೆ ನೀನು ಅಮೋಘವಾಗಿರಂತ ಒಂದು ಶಿಲೆ ನೋಡಿದೆ ಆ ಶಿಲೆಯ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಅಂದ್ರೆ ನಾಲ್ಕು ಲೋದು ಇನ್ನೇನಾಗಿತ್ತು ಅದು ಮಾಡಲ್ಪಟ್ಟಿತ್ತು ಅದರ ತಲೆ ಬಂಗಾರದಾಗಿತ್ತು ಅದರದ ಭುಜಗಳು ಏನ್ರಿ ಒಂದು ಬೆಳ್ಳಿದಾಗಿತ್ತು ಅದರ ತೊಡೆ ಮತ್ತೆ ಹೊಟ್ಟೆ ಭಾಗ ತಾಮ್ರದಾಗಿತ್ತು ಅದ ಕಾಲು ಬಂದ್ಬಿಟ್ಟು ಕಂಬಳದಾಗಿತ್ತು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಸೊ ಇದೇ ರೀತಿ ನೋಡ್ಬೇಕ್ರೆ ಆ ಒಂದು ಕಾಲು ಆ ಒಂದು ಪಾದ ಭಾಗ ಜೇಡಿ ಮಣ್ಣಿನ ಮಿಶ್ರಣವಾಗಿತ್ತು ಇದೇ ರೀತಿ ನೀನು ಒಂದು ಶಿಲೆಯನ್ನು ನೋಡಿ ಅದನ್ನ ಕೊಂಡಾಡ್ತಾ ಇರ್ಬೇಕಾರೆ ದೂರದಲ್ಲಿ ಒಂದು ಬೆಟ್ಟದಿಂದ ಯಾವುದೇ ಮನುಷ್ಯ ಕೈ ಮುಡ್ತಾರಂತ ಒಂದು ಕಲ್ಲು ದಿಢೀರಂತ ಬಂದು ಒಡೆದಿ ಆ ಶಿಲೆನ ಪುಡಿ ಪುಡಿ ಮಾಡಿ ಧ್ವಂಸ ಮಾಡ್ಬಿಡ್ತು ಯಾವ ಥರ ಬಾ ಧ್ವಂಸ ಅಂತಂದರೆ ಅದು ಕಣದ ಒಟ್ಟಿನ ಥರ ಆಗೋಯ್ತು ಒಟ್ಟಿನ ಥರ ಆಗಿ ಜೋರು ಬಿರುಗಾಳಿ ಬಂದೆ ಸಂಪೂರ್ಣವಾಗಿ ಏನು ಮಾಡ್ತದನ್ನ ಅದನ್ನ ಬೀಸ್ಕೊಂಡು ಹೊಟ್ಟೋಯ್ತು ಕೊನೆಗೆ ಆ ಶಿಲೇನೇ ಇಲ್ದಿರಂತ ಅಂತ ಇಲ್ಲಾಗೋಯ್ತು ಅಂತ ಏನ್ ಮಾಡ್ತಾರಲ್ಲಿ ಅದನ್ನ ಹೇಳ್ತಾರೆ ಈ ಹಿಂಗೆ ಒಡೆದಿದ ನಂತರ ಆ ಕಲ್ಲು ಆ ಬಂಡಿ ಕಲ್ಲು ಹಾಗೆ ದೊಡ್ಡ ಪರ್ವತ ಆಯಿತು ಭೂ ಏನು ಮಾಡ್ತದೋ ಆವರ್ಸ್ಕೊಂತ ಅಂತ ಹೇಳ್ತಾರೆ ಹಿಂಗೆ ಹೇಳಿದ ತಕ್ಷಣ ರಾಜನಿಗೆ ಫುಲ್ ಖುಷಿ ಆಗ್ಬಿಡ್ತದ್ರಿ ಯಾಕಪ್ಪ ಅಂದ್ರೆ ಏನಪ್ಪ ನಾನ್ ಮರ್ತೋಗಿರಾಕ್ ಅನ್ಸನಾ ನಾನ್ ಯಾವ ರೀತಿ ನೋಡೋಣ ಅದೇ ರೀತಿ ಎಕ್ಸಾಕ್ಟ್ ಆಗಿ ಹಂಗೇ ಇರ್ಬಿಟ್ನ ಈ ಮನುಷ್ಯ ಅಂತಂದ್ಬಿಟ್ಟು ರಾಜನಿಗೆ ಖುಷಿ ಆಗುತ್ತಾರೆ ಅವ ರಾಜ ತಿಳ್ಕೊತಾನೆ ಓ ಅನ್ರಿ ಈ ಮನುಷ್ಯ ಇದನ್ನೇ ಸತ್ಯ ಅಂತಂದ್ರೆ ಅರ್ಥ ಕೂಡ ಖಂಡಿತವಾಗಿ ಏನ್ ಮಾಡ್ತಾನೆ ಈ ಮನುಷ್ಯ ಸತ್ಯ ಹೇಳೇ ಹೇಳ್ತಾನೆ ಅಂತಂದ್ರ ರಾಜನ್ಗೆ ತುಂಬಾ ಏನಾಗ್ತಾರೆ ಖಚಿತವಾಗ್ತಾರೆ ಅದರ ಸತ್ಯ ನೋಡ್ಬೇಕ್ರೆ ಏನ್ರಿ ಇಲ್ಲಿ ಆ ದಾನಿಯಲ್ಲೋ ಏನ್ರಿ ಅದನ್ನ ಹೇಳ್ತಾರೆ ಅರ್ಥ ಏನು ಅಂತ ಹೋದ ನೋಡಿ ಆ ದಾನಿಯಲ್ ಎರಡನೇ ಅಧ್ಯಾಯ ಮೂವತ್ತೇಳು ಮೂವತ್ತೆಂಟು ಯಾರು ರೇಷ್ಮಾಷ್ಟು ಓದ್ಬೋದಾ ಹಾ ಬ್ರದರ್ ಓದ್ತೀನಿ ಆಗ ಕಬ್ಬಿಣವು ಕಬ್ಬಿಣ ಮಣ್ಣು ತಾಮ್ರ ಬೆಳ್ಳಿ ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣದ ಹೊಟ್ಟಿನಂತಾದವು ಗಾಳಿಯು ತೂರಿಕೊಂಡು ಹೋಗಲು ಅವುಗಳ ನೆರ ನೆ ನೆಲೆಯೇ ಇಲ್ಲವಾಯಿತು ಪ್ರತಿಮೆಗೆ ಬಡಿದ ಆ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು ವೆರಿ ಗುಡ್ ನೋಡ್ರ ಓ ಅರಸನೇ ಅದರ ನೀನು ಚಿರಂಜೀವಿ ಆಗಿರೋ ಪರಲೋಕದ ದೇವರು ಇವ್ ರಾಜ್ಯವನ್ನೆಲ್ಲ ಯಾರಿಗೂ ಮೂಡಿದ್ರೆ ನೀನಿಗೆ ಏನ್ ಮಾಡಿದರೆ ಕೊಟ್ಟಿದರೆ ಆ ಬಂಗಾರ ತಲೆ ನೀನೇ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ನೀನಾಗಿದ್ದಂತ್ರ ಇನ್ನೊಂದು ಕನಿಷ್ಠ ರಾಜ್ಯಗಳು ಬರ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಅಬ್ಸರ್ ಮಾಡ್ಬೇಕಾದ್ರೆ ಅಲ್ಲಿ ರಾಜನ್ಗೆ ಹೇಳಿರಂತ ಮಾತು ಏನೋ ಆ ಬಂಗಾರ ತಲೆ ನೀನೇ ರಾಜ್ಯ ದೊರೆತನ ಎಲ್ಲವೂ ದೇವ್ರು ಏನ್ ಮಾಡ್ದ ನಿನ್ಗೆ ನೀನ್ ಕೊಟ್ಟಿದರೆ ಅಂತ ಹೇಳ್ತಾರ ಗೊತ್ತಾ ನೋಡಿ ಅದೇ ಮಾತಿಲಿ ಹೌದ್ರ ಇದೇ ಮಾತನ ದೇವರು ಫಸ್ಟ್ ಏನ್ ಮಾಡಿದ್ರು ಆದಿಕಾಂಡದಲ್ಲಿ ಆದಮ್ಗೆ ಏನ್ ಮಾಡಿದ್ರು ಹೇಳಿದ್ರು ಅದರ ಎಲ್ಲಾ ದೊರೆತನ ಎಲ್ಲ ಆಡಳಿತ ದೇವ್ರು ಯಾರು ಕೊಟ್ಟವ್ರೆ ನೀನೇ ಏನ್ ಮಾಡವ್ರೆ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಸೇಮ್ ವಾರ್ತೆ ಇದನ್ನ ಏನ್ ಮಾಡ್ತಾರೆ ಇವರಲ್ಲಿ

ನಾಲ್ಕನೇ ರಾಜ್ಯವು ಕಬ್ಬಿಣದಷ್ಟು ಗಟ್ಟಿ ಕಬ್ಬಿಣ ಕಬ್ಬಿಣವು ಎಲ್ಲಾ ವಸ್ತುಗಳನ್ನು ಚೂರು ಚೂರಾಗಿ ಒಡೆದು ಹಾಕುತ್ತದಷ್ಟೇ ಸಕಲವನ್ನು ಧ್ವಂಸ ಮಾಡುವ ಕಬ್ಬಿಣದಂತೆ ಅದು ಚೂರು ಚೂರಾಗಿ ಧ್ವಂಸ ಮಾಡುವುದು ನೋಡ್ರ ಏನ್ರಿ ಕಬ್ಬಿಣದಂತೆ ಅಷ್ಟೇ ಗಟ್ಟಿ ಅಂತ ಏನ್ ಮಾಡ್ತಾರೆ ಕಬ್ಬಿಣದ ರಾಜ್ಯ ಅಂತ ಏನ್ ಮಾಡ್ತಾರ ಅಲ್ಲಿ ಅಲ್ಲಿ ಹೇಳ್ತಾರೆ ನೋಡಿ ಹೆಜ್ಜೆಗಳಲ್ಲಿ ಮತ್ತು ಬೆರಳುಗಳಲ್ಲಿ ಒಂದಂಶವು ಕುಂಬಾರನ ಮಣ್ಣು ಒಂದಂಶವು ಕಬ್ಬಿಣದ ಕಬ್ಬಿಣವು ಆಗಿದ್ದದ್ದನ್ನು ನೀನು ನೋಡಿದ ಪ್ರಕಾರ ಆ ರಾಜ್ಯವು ಭಿನ್ನ ಭಿನ್ನವಾಗಿರುವುದು ಮಣ್ಣಿನೊಳ ನೊಂದಿಗೆ ಕಬ್ಬಿಣವು ಮಿಶ್ರವಾಗಿದ್ದದ್ದನ್ನು ನೀನು ನೋಡಿದಂತೆ ಆ ರಾಜ್ಯದಲ್ಲಿ ಕಬ್ಬಿಣದ ಬಲವು ಸೇರಿರುವುದು ಕಾಲ್ಬಲ ಕಾಲ್ ಬೆರಳುಗಳು ಒಂದಂಶವು ಕಬ್ಬಿಣ ಒಂದಂಶವು ಮಣ್ಣು ಆಗಿದ್ದ ಹಾಗೆ ಆ ರಾಜ್ಯದ ಒಂದಂಶವು ಗಟ್ಟಿ ಒಂದಂಶವು ಬೆಂಡು ಕಬ್ಬಿಣವು ಜಡಿ ಮಣ್ಣಿನೊಂದಿಗೆ ಬೆರೆತಿರುವುದನ್ನು ನೀನು ನೋಡಿದ ಬೆರೆಗೆ ಆ ರಾಜ್ಯಾಂಶಗಳು ಸಂತತಿಯ ಸಂಬಂಧದಿಂದ ಬೆರೆತುಕೊಳ್ಳುವವು ಆದರೆ ಕಬ್ಬಿಣವು ಮಣ್ಣಿನೊಂದಿಗೆ ಹೇಗೆ ಕಲಿಯುವುದಿಲ್ಲವೋ ಹಾಗೆ ಅವು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ ನೋಡ್ರ ಅದಿಗೆ ನಾಲ್ಕನೇ ಒಂದು ರಾಜ್ಯ ಅಂದ್ರೆ ಏನಪ್ಪಾ ಕಮ್ಳದ ತರ ಇರ್ತದೆ ತುಂಬಾ ಬಲಿಷ್ಠವಾಗಿರ್ತದೆ ಆದ್ರೆ ಅದ್ರ ಪಾದ ಭಾಗ ಜೇಡಿ ಮಣಿನ್ ಏನಾಗ್ತಿದೆ ಮಿಶ್ರಣವಾಗಿತ್ತು ಅಂತಂತ ಹೇಳ್ತಾರೆ ಅಲ್ರ ನೋಡಿ ಇದಕ್ಕೆ ಏನ್ರೇ ಅಲ್ಲಿ ದಾನೇನ್ ಹೇಳ್ತಾರೆ ಅದರ ನಲ್ವತ್ನಾಲ್ಕನೇ ವಾಕ್ಯದಲ್ಲಿ ಈ ರಾಜರ ದಿನದಲ್ಲಿ ಪರಲೋಕದ ದೇವರು ತನ್ನ ರಾಜ್ಯವನ್ನು ತರ ಸ್ಥಾಪನೆ ಮಾಡ್ತಾರೆ ಅದೆಲ್ಲವನ್ನು ಪುಡಿ ಪುಡಿ ಮಾಡಿ ಚೂರು ಚೂರು ಮಾಡಿ ತಾನೇ ನಿರಂತರವಾಗಿ ಏನ್ ಮಾಡ್ತಾರೆ ನಿಲ್ತದೆ ಅಂತ ಏನ್ ಮಾಡ್ತಾರೆ ಅನ್ ಹೇಳ್ತಾರೆ ಅದರ ಅದಕ್ಕೆ ಈ ಕನ್ಸನ್ ಹೇಳಿದ ತಕ್ಷಣ ರಾಜ ಫುಲ್ ಖುಷಿ ಆಗ್ಬಿಡ್ತಾನ್ರಿ ಅದರ ಹಂಗ ನಮಸ್ಕಾರ ಮಾಡ್ಬಿಡ್ತಾರೆ ಬಂದು ಎದ್ಬಿಟ್ಟು ಯಾರಿಗೆ ದಾನಿಯಲ್ಗೆ ಯಾಕೆಂದ್ರೆ ತನ್ನ ಒಂದ್ ಕನ್ಸನ ಅದ ಅರ್ಥ ಕೂಡ ಎಕ್ಸಾಕ್ಟ್ ಆಗಿ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು ರಾಜನ್ಗೆ ಏನ್ ತುಂಬಾ ಖುಷಿ ಆಗ್ಬಿಡ್ತಾನೆ ಅಲ್ದರ ಅದಕ್ಕೆ ರಾಜನ್ಗೆ ಸ ರಾಜ ದಾನಿಯಲ್ಗೆ ಸನ್ಮಾನ ಮಾಡ್ತಾನೆ ನಲ್ವತ್ತಾರು ನಲ್ವತ್ತೇಳ ಬಿಡ್ತಾರ ಓದೋದ್ ಬೇಕಾಗಿಲ್ಲ ಅಲ್ದರ ಸೊದಿ ಇಲ್ಲಿ ನೋಡ್ಬೇಕಾರೆ ದಾನಿಯಲ್ ಎರಡನೇ ಅಧ್ಯಾಯದಲ್ಲಿ ಇಲ್ಲಿ ಹೇಳಿರೋಂಥ ನಾಲ್ಕು ರಾಜ್ಯಗಳು ಅಂತಂದ್ರೆ ಸಣ್ಣ ಪುಟ್ಟ ರಾಜ್ಯಗಳ ಬಗ್ಗೆ ಅಲ್ಲ ಅದು ಯೂನಿವರ್ಸಲ್ ಎಂಫೈಯರ್ ಇಡೀ ಸಮಸ್ತ ಬ್ರಹ್ಮಾಂಡವನ್ನೇ ಆಳ್ಮುಡ್ಕೆ ನಾಲ್ಕು ರಾಜ್ಯಗಳು ಅದ್ಯಾದಪ್ಪ ಅಂತಂದ್ರೆ ಏನ್ರಿ ಬ್ಯಾಬಿಲಾನ್ ಮಿಡೋಪರ್ಷಿಯಾ ಗ್ರೀಸ್ ಮತ್ತೆ ರೋಮ್ ಇದಕ್ಕೆ ಬೈಬಲ್ ಏನಾಗಿದೆ ತುಂಬ ತುಂಬಾ ಇದೆ ಅದರ ಅದಕ್ಕೆ ಆ ಎರಡು ಮೂವತ್ತೆಂಟಲ್ಲಿ ಏನು ನೋಡಿದ್ರಿ ಬಂಗಾರ ತಲೆ ನೀನೆ ಅಂತಂದ್ಬಿಟ್ರಿ ಅಂದರೆ ಬಂಗಾರ ತಲೆ ಬ್ಯಾಬಿಲೋನ್ ರಾಜ್ಯ ಅಂತ ಅಂದ್ಬಿಟ್ಟು ಸತ್ಯವೇಧದಲ್ಲಿ ನಮ್ಗೆ ಏನ್ ಮಾಡಿದಾರೆ ಕ್ಲೂ ಕೊಟ್ಟವರೆ ಬಾಬಿಲೋನ್ ರಾಜ್ಯ ಆರ್ನೂರ ಆರು ಕ್ರಿಸ್ತ ಏನ್ರಿ ಪೂರ್ವದಿಂದ ಹಿಡ್ದು ಐನೂರ ಮೂವತ್ತೆಂಟು ಕ್ರಿಸ್ತ ಏನಾಗಿದೆ ಬೋಲಕ್ತ ಆಳ್ವಿಕೆ ಮಾಡಿದಂತ ರಾಜ್ಯ ಇದಾಗಿ ನಂತರ ಏನ್ರಿ ಒಂದು ಆ ಬೆಳ್ಳಿಯ ಒಂದು ಭುಜಗಳು ಅಂತಂದ್ರೆ ಮೇಧೋಪುರುಷ ರಾಜ್ಯ ಎರಡು ರಾಜ್ಯಗಳು ಒಟ್ಟಿಗೆ ಸೆಲ್ಬ್ರಿಟೇನ್ ಮಾಡಿದ್ ಆಳ್ವಿಕೆ ಮಾಡಿದ ಅದಕ್ಕೆ ಎರಡು ಭುಜಗಳು ಐನೂರ ಮೂವತ್ತೆಂಟು ಕ್ರಿಸ್ತ ಶಕದಿಂದ ಹಿಡ್ದು ಮುನ್ನೂರ ಮೂವತ್ತೊಂದು ಕ್ರಿಸ್ತ ಶಕದುರ್ಗ ಏನ್ ಮಾಡಿದಾರೆ ಅಲ್ಲಿ ಅಲ್ಲಿ ಆಳ್ವಿಕೆ ಮಾಡಿದ್ದಾರೆ ಅದರ ಇದಾಗಿ ನಂತರ ಬಂದಿರುವಂತ ಮೂರನೇ ರಾಜ್ಯನೇ ಅಂತಂದ್ರೆ ಅದೇ ತಾಮ್ರತರ ಗ್ರೀಸ್ ರಾಜ್ಯ ಮುನ್ನೂರ ಮೂವತ್ತೊಂದು ಕ್ರಿಸ್ತ ಪೂರ್ವದಿಂದ ಇರ್ದಿ ನೂರ ಅರವತ್ತು ಕ್ರಿಸ್ತ ಪೂರ್ವದವರ್ಗ ಏನ್ ಮಾಡಿದಾರೆ ಅಳ್ವಿಕೆ ಮಾಡಿದ್ದಾರೆ ಸೊ ಈ ಕಬ್ಬಣದ ರಾಜ್ಯ ಅಂತ ನೋಡ್ಬೇಕಾದ್ರೆ ಅದೇ ರೋಮ್ ರಾಜ್ಯ ನೂರ ಅರವತ್ತು ಕ್ರಿಸ್ತ ಎಂದೆ ಪೂರ್ವದಿಂದ ನಾನೂರ ಎಪ್ಪತ್ತು ಕ್ರಿಸ್ತ ಶಿಖದುರ್ಗ ಮಾಡಿದಾರೆ ಬುಲೋಕ್ತಲಿ ಅವರ ಆಳ್ಕೆ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೇಕ್ರೆ ಇಲ್ಲಿ ಬರ್ತಾ ಬರ್ತಾ ಲೋಹಗಳ ಬೆಲೆ ಏನಾಗ್ತದೆ ಕಮ್ಮಿ ಆಗ್ತಾ ಇದೆ ಆದ್ರೆ ಬರ್ತಾ ಬರ್ತಾ ಬೆಲೆ ಏನಾಗ್ತಾ ಇದೆ ಜಾಸ್ತಿ ಆಗ್ತಾ ನೋಡ್ಬೋದು ಸೊ ಏನಪ್ಪಾ ಅಂತಂದ್ರೆ ಈ ರಾಜ್ಯಗಳು ಹೋಗ್ತಾ 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 ಮನ್ಷನ್ಗೆ ಬೆಲೆ ಏನಾಯ್ತು ಕಮ್ಮಿ ಆಯ್ತು ಆದ್ರೆ ಇವ್ರ ಆಡಳಿತ ಇದೆಯಲ್ಲ ಮೊದ್ಲಕ್ಕಿಂತ ಭಯಂಕರ ಐತ್ರಿ ಮೊದಲಕ್ಕಿಂತ ಭಯಂಕರ ಮೊದ್ಲಕ್ಕಿಂತ ಮೋಸವಾದದ್ದು ಏನಾಯ್ತಲ್ಲಿ ಅಲ್ಲಿ ಆಯ್ತು ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಇಲ್ಲಿ ನೋಡ್ತಿರೋದು ಆಮೇಲೆ ಈ ಒಂದು ಪಾದದಲ್ಲಿ ಕಬಡ್ ಜೊತೆ ಏನಾಗಿದ್ದಂತೆ ಜೇಡಿ ಮನುಷ್ಯ ಇಟ್ಕೊಂಡಿದ್ದಂತೆ ಇದಕ್ಕೆ ದಾನ್ಯಲ್ಲಿ ಏನು ಅರ್ಥ ಕೊಟ್ರು ನಲ್ವತ್ತೊಂದ್ರೆ ನಲ್ವತ್ ಮೂರಲ್ಲಿ ಏನ್ರಿ ಆ ಒಂದು ರಾಜ ಅಂದ್ರೆ ರೋಮ್ ರಾಜ್ಯ ರೋಮ್ ರಾಜ್ಯ ಮನುಷ್ಯರ ಸಂತತಿ ಏನಾಗ್ತಾರೆ ಅದು ಸೇರ್ಕೊಂತದೆ ಅಂತಂದ್ರು ಅಂದ್ರ ಸೊ ಮನುಷ್ಯನ ಸಂತತಿ ಅಂತಂದ್ರೆ ನೋಡಿ ಜೇಡಿ ಮಣ್ಣು ಮತ್ತೆ ಕಲ್ಲು ಆಕ್ಚುಲಿ ಹಿಂಗೆ ಇರೋದು ನೋಡಿ ಮೆರಗಡೆ ನೋಡೋದು ಜೇಡಿ ಮಣ್ಣು ಕೆಡ ನೋಡೋದ್ ಏನ್ರಿ ಕಲ್ಲು ಎರಡು ಒಂದೇ ತರ ಇದ್ರೆ ಅಲ್ಲರಾ ಎರಡು ಒಂದೇ ಆಗ್ಬಿಡ್ತಾ ಅಂದ್ರೆ ಇಲ್ಲ ಅದ್ರ ಮೇಲೆ ಜೇಡಿ ಮಣ್ಣು ಅದರ ಅದೇ ತರ ಸ್ವಲ್ಪ ಇರೋ ತನಕ ಗಿಟ್ಟಿರ್ತಾರೆ ತೇವಾಂಶ ಹೋಗ್ಬಿಡ್ಲಿ ಏನ್ಬಿಡ್ತಾರೆ ಪುಡಿ ಪುಡಿ ಏನಾಗ್ತದೆ ಅದ ಅದು ಆಗ್ಬಿಡ್ತದೆ ಕಲ್ಲು ಆತರ ಅಲ್ಲ ಅದರ ಅಂದ್ರೆ ಈ ಕಲ್ಲು ಅಂತಂದ್ರೆ ಸತ್ಯದಲ್ಲಿ ಜೀವ ಬುಳ್ಳ ಕಲ್ಲಾಗಿರೋದು ನಾವು ನಿಜವಾದ ಸಭೆ ಹಂಗಾರೆ ಈ ಜೇಡಿ ಮಣ್ಣನ್ ಏನಪ್ಪಾ ಅಂದ್ರೆ ಇದು ನೋಡಕ್ ಇದೆ ಕಲ್ಲ ಅಂದ್ರೆ ಸುಳ್ಳು ಸಭೆ ಎಂಬುದ ಸುಳ್ಳು ಸಭೆ ಇದೆಯನ್ನ ಎಸ್ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಎಲ್ಲಾ ಕ್ರೈಸ್ತವ್ರೆಲ್ಲಾ ಕ್ರೈಸ್ತವರು ನಿಜವಾದ ಕ್ರೈಸ್ತವರಲ್ಲ ಅದು ಸ್ವಲ್ಪ ಜನ ಆಗಿರೋ ಸುಳ್ಳು ಕ್ರೈಸ್ತವರವ್ರೆ ಹಂಗಾರೆ ಅದೇ ತರ ಎಲ್ಲಾ ಸಭೆಗಳು ದೇವ್ರ ಸಭೆ ಅಲ್ಲ ಅದ್ರಲ್ಲಿ ಕೆಲವೊಂದು ಏನಾಗಿದೆ ಅಲ್ರ ಅದಕ್ಕೆ ನೋಡ್ಬೇಕಾರೆ ಹೇಳ್ತಾರೆ ಈ ಜಡಿ ಮಣ್ಣು ಅಂದ್ರೆ ಸುಳ್ಳು ಸಭೆ ಅದಕ್ಕೆ ಹೇಳೋದು ಇದು ಮನುಷ್ಯರ ಸಂತತಿಯೊಂದಿಗೆ ಏನು ಮಾಡ್ತಾರೆ ಬೆರೆತುಕೊಳ್ಳುವರು ಅಂತ ಅನ್ಬಿಟ್ಟು ಅಂದರೆ ಅಂದ್ರೆ ಈ ರೋಮ್ ರಾಜ್ಯದಕ್ಕೆ ಜಡಿಮಣ್ಣು ಸೇರ್ಕುಂತಂತೆ ಅದರ ಅದಕ್ಕೆ ನೋಡ್ಬೇಕಾರೆ ಫಸ್ಟ್ ಸಭೆಗೆ ಒಂದು ಹೆಸರಿತ್ತು ಎಂತ ಗೊತ್ತಾ ಕ್ಯಾಥೋಲಿಕ್ ಅಂತಂದ್ಬಿಟ್ಟು ಈ ಕ್ಯಾಥೋಲಿಕ್ ಚರ್ಚ್ ಕ್ಯಾಥೋಲಿಕ್ ಅಂದ್ರೆ ಲ್ಯಾಟಿನ್ ಪದ ಅದ ಅರ್ಥ ಏನಾದಂದ್ರೆ ಯೂನಿವರ್ಸಲ್ ಅಂತ ಅರ್ಥ ಈ ಒಂದು ಕ್ಯಾಥೋಲಿಕ್ ಸಭೆ ರೋಮ್ ರಾಜ್ಯದ ಸೇರ್ಕೊಡೋನ್ ಬಿಡುತ್ತೆ ರೋಮನ್ ಕ್ಯಾಥಲಿಕ್ ಆಗೋಯ್ತು ಇದಕ್ಕೆ ಎಲ್ಲಾ ಕಡೆ ರೋಮನ್ ಕ್ಯಾಥೋಲಿಕ್ ರೋಮನ್ ಕ್ಯಾಥಲಿಕ್ ಅಂತ ಹೇಳೋದು ಹೇಳುದು ರೋಮಲ್ಲಿ ಇರೋಗೆ ರೋಮನ್ ಕ್ಯಾಥಲಿಕ್ ಅಂದ್ರೆ ಪರವಾಗಿಲ್ಲಪ್ಪ ಇಂಡಿಯಾಲ್ ಹೇಳ್ಬಿಟ್ರೆ ಹೇಳ್ಬಿಟ್ರಿಂಗೆ ಯಾಕೆ ಹೆಸರು ಬಂದಿದ್ದು ಈ ನೋಡಿ ಈ ಪುಸ್ತಕದಿಂದಾನೇ ಬೈಬಲ್ ಪರವಾದ ಏನಾಗಿದೆ ಅಲ್ಲಿ ಅಲ್ಲಿದೆ ಅದರ ಈ ರೀತಿ ಆ ಒಂದು ಬೆಳ್ಳಲ್ಲಿ ಎಂತ ಆ ಒಂದು ಪಾದದಲ್ಲಿ ಹತ್ತು ಬೆಳ್ಳುಗಳಿರುಂತೆ ಈ ಹತ್ತು ಬೆಳ್ಳುಗಳು ಏನ್ರೀ ಹತ್ತು ರಾಜ್ಯಗಳು ಏನ್ ಮಾಡ್ತಾರೆ ಅಲ್ಲಿ ಸೂಚಿಸ್ತದೆ ಅದರ ಹತ್ತು ರಾಜರುಗಳು ಹ ಏನ್ರಿ ಈ ರಾಜರ ದಿನದಲ್ಲಿ ದೇವರು ತನ್ನ ರಾಜ್ಯವನ್ನು ಏನ್ ಮಾಡ್ತಾರೆ ಬುಲತ್ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಯೇಸು ಕೃಷಿ ಎಡ್ನೆಂಬರಿಕೆ ಬಂದೆ ಈ ಲೋಕ ರಾಜ್ಯಗಳನ್ನೆಲ್ಲ ಧ್ವಂಸ ಮಾಡಿ ಪುಡಿ ಪುಡಿ ಮಾಡಿ ಕಣದಂತೆ ಮಾಡ್ಬಿಡ್ತಾರೆ ಈ ಒಂದು ರಾಜ್ಯದ ಸ್ಥಾನದಲ್ಲೇನೆ ತನ್ನ ಒಂದು ರಾಜ್ಯವನ್ನು ಬುಲೋಗ್ ತಲೆ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಅಲ್ದರ ಅದ್ಗೆ ಕೀರ್ತನ್ ನೂರ ಹೇಳ್ತಾರೆ ತನ್ನ ಕೋಪದ ದಿನದಲ್ಲಿ ರಾಜ್ಯ ಏನ್ ಮಾಡ್ತಾರೆ ಅಲ್ಲಿ ಖಂಡಿಸುವರು ಅಲ್ಲರ ತಲೆಗಳು ಏನ್ ಮಾಡ್ತಾರೆ ಛೇದಿಸುವರು ಅಂತ ಹೇಳ್ತಾರೆ ಅದರ ಅದ್ಗೆ ನೋಡ್ಬೇಕಾದ ದೊಡ್ಡ ತಲೆಗಳು ಎಲ್ಲ ಏನಾಗಿಲ್ಲ ತಲೆಗಳೆಲ್ಲ ಒಂದು ನೆಟ್ಟಿಗೆಲ್ಲ ಎಲ್ಲ ತಲೆಗಳು ಉದುರ್ತವೆ ಒಂದೊಂದೇ ಅಂತ ಹೇಳ್ತಾರೆ ಗೊತ್ತಾ ಅದಕ್ಕೆ ಅದರ ಆಮೇಲೆ ಅದೂರದಿಂದ ಬಂಡಂತ ಒಂದು ಬಂಡೆ ಒಡೆದು ದೊಡ್ಡ ಪರ್ವತ ಆಯ್ತು ಅಂತಂದ್ರೆ ಏನದ ಮೀನಿಂಗ್ ಇವೆಲ್ಲಾ ರಾಜ್ಯಗಳು ನಾಶ ಆಗಿದ್ಮೇಲೆ ದೇವರು ತನ್ನ ರಾಜ್ಯವನ್ನು ಏನ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಅದೇ ಈ ಭೂಲೋಕ್ತ ಬರುವಂತ ಐದನೇ ಬ್ರಹ್ಮಾಂಡ ಏನ್ರಿ ರಾಜ್ಯ ದ ಫಿಫ್ತ್ ಯೂನಿವರ್ಸಲ್ ಎಂಪೈರ್ ಆ ಅದರ ಅಂತ ಕರ್ತಲ್ಲಿ ಪ್ರೀತಿ ಅನ್ಸ್ ಇದೇ ದಾನಿಲ್ ಎರಡನೇ ಅಧ್ಯದಲ್ಲಿ ಏನ್ ಮಾಡಿದ್ರೆ ನಮ್ಗೆ ಕೊಟ್ಟಿರೋದು ಓಕೆ ಇವಾಗ ದಾನ್ಯಲ್ ಎರಡನೇ ಅಧ್ಯಾಯದಲ್ಲಿ ಏನ್ ಕೊಟ್ಟಿದ್ರೋ ಅದೇ ನ ದಾನಿಲ್ ಏಳನೇ ಅಧ್ಯಾಯದಲ್ಲಿ ಕೂಡ ಏನ್ ಮಾಡಿದಾರೆ ನಮ್ಗೆ ಕೊಟ್ಟಿದ್ದಾರೆ ಆದರೆ ಬೇರೆ ರೀತಿಯಲ್ಲಿ ನಮ್ಗೆ ಏನ್ ಮಾಡಿದಾರೆ ಕೊಟ್ಟಿದ್ದಾರೆ ಬೇರೆ ಅಲ್ಲಿ ಕೊಟ್ಟಿದ್ದಾರೆ ಅದೇನಂತ ಓದನಾ ದಾನ್ ಎಲ್ಲ ಮಲಗಿರ ಬೇಗ ಅವರು ಒಂದ್ ಕನ್ಸ್ ನೋಡ್ತಾರೆ ಏನ್ ನೋಡ್ತಾರೆ ಅದಲ್ಲಿ ಓದಿಷ್ಟ ದಾನಿಯಲ್ ಏಳನೇ ಅಧ್ಯಾಯ ಎರಡು ಮತ್ತೆ ಮೂರೋದಮ್ಮ ದಾನಿಯಲನು ಆ ಪ್ರಸ್ತಾಪವನ್ನೆತ್ತಿ ಇಂತೆಂದನು ನಾನು ರಾತ್ರಿ ಕಂಡ ಕನಸಿನಲ್ಲಿ ಅಹ ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು ಒಂದಕ್ಕೊಂದು ವಿಲಕ್ಷಣವಾದ ನಾಲ್ಕು ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು ಚತುರ್ದಿಕ್ಕಿಂದ ಗಾಳಿ ಬೀಸಂತೆ ನಾಲ್ಕು ಗಾಳಿ ಏನಂತೆ ಬೀಸಿತು ಬೀಸಿತ ತಕ್ಷಣ ನಾಲ್ಕು ಮೃಗಗಳು ಏನಂತೆ ಒಂದಕ್ಕೊಂದು ಹ ವಿಲಕ್ಷಣವಾಗಿರಂತ ಮೃಗಗಳು ಏನಂತಲ್ಲಿ ಅಲ್ಲಿ ಬಂತಂತೆ ಅದರ ಮೊದಲೆ ಮೃಗ ಇಷ್ಟ ಏಳನೇ ವಾಕ್ಯ ಏಳನೇ ದೇಹದಲ್ಲಿ ನಾಲ್ಕನೇ ವಾಕ್ಯ ಮೊದಲ ಮೊದಲು ಕಾಣಿಸಿದ ಮೃಗವು ಸಿಂಹದ ಹಾಗಿತ್ತು ಅದಕ್ಕೆ ಹಾ कंटिन्यू ನೋಡ್ರಾ ಸಿಂಹದ ಆಗಿತ್ತು ಆಮೇಲೆ ಅದಕ್ಕೆ ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು ನೋಡ್ರಾ ಅದ್ದಿಗೆ ಅಂತ ರೆಕ್ಕೆಗಳಿದ್ದವು ಅಂತೆ ಇದೆ ಮೊದಲ ಮೃಗ ಎರಡನೇ ಮೃಗ ಆಗಿತ್ತು ಐದನೇ ವಾಕ್ಯ ಇಷ್ಟಾ ಆಹಾ ಇನ್ನೊಂದು ಮೃಗ ಎರಡನೇದು ಅದು ಕರಡಿ ಹಾಗಿತ್ತು ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡಿತ್ತು ತನ್ನ ಬಾಯಲ್ಲಿ ಹಲ್ಲುಗಳ ನಡುವೆ ನಡುವೆ ಮೂರು ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು ನೋಡ್ರಾ ಎರಡನೇ ಇತ್ತು ಒಂದು ಭುಜ ಇನ್ನೊಂದು ಭುಜಕ್ಕೆ ಮೇಲೆ ಇತ್ತಂತೆ ಅಂತ ಹೇಳ್ತಾರಲ್ವ ಎರಡನೇ ಮೃಗ ಸರಿ ಮೂರ್ನಗ ಆರನೇ ವಾಕ್ಯ ಅನಂತರ ನಾನು ನೋಡುತ್ತಿರುವಲ್ಲಿ ಈಗ ಹಾಗಿರುವ ಮತ್ತೊಂದು ಮೃಗ ಕಾಣಿಸಿತು ಅದರ ಪಕ್ಕಗಳಲ್ಲಿ ಪಕ್ಷಿಯ ರೆಕ್ಕೆಗಳಂತಿರುವ ನಾಲ್ಕು ರೆಕ್ಕೆಗಳಿದ್ದವು ಮೃಗಕ್ಕೆ ನಾಲ್ಕು ತಲೆಗಳಿದ್ದವು ಅದಕ್ಕೆ ದೊರೆತನವು ದೊರೆತನವೂ ಕೊಡೋಣವಾಯಿತು ನೋಡ್ರಾಂತ ಮೃಗ ಮೂರ್ದ ಮೃಗ ಚಿರ್ತಿ ಆಗಿತ್ತು ಅಂದ್ರ ಹದ್ದಿಗಿರುವಂತ ರೆಕ್ಕೆಗಳಿತ್ತು ತಲೆಗೆ ಎಷ್ಟು ನಾಲ್ಕು ತಲೆಗಳಿತ್ತಂತೆ ನೆಕ್ಸ್ಟ್ ಇಷ್ಟ ನಾಲ್ಕು ಮೃಗ ಹೆಂಗಿತ್ತು ಏಳು ಮತ್ತೆ ಎಂಟು ಹ್ಮ್ ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ ನಾಲ್ಕನೆಯ ಮೃಗು ಕಾಣಿಸಿತು ಅದು ಭಯಂಕರ ಹೆದರಿಸುವಂತದ್ದು ಅಧಿಕ ಬಲವುಳ್ಳದ್ದು ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು ಅದು ಮುಂಚಿನ ಎಲ್ಲಾ ಮುಗಗಳಿಗಿಂತ ವಿಲಕ್ಷಣವಾಗಿತ್ತು ಅದಕ್ಕೆ ಹತ್ತು ಕೊಂಬುಗಳಿದ್ದವು ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಇಗೋ ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಬೆಳೆ ಮೊಳೆಯಿತು ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ ಮೂರು ಬೇರು ಸಹಿತ ಕೀಳಲ್ಪಟ್ಟವು ಅದಕ್ಕೆ ನೋಡ್ಬೇಕಾದ್ರೆ ಈ ನಾಲ್ಕರ ಮೃಗ ಭಯಂಕರವಾಗಿ ಎದುರಿಸುವಂತದಾಗಿದ್ದಂತೆ ಎಲ್ಲಾ ಮೃಗಗಳದ್ದು ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ತಾರೆ ಏನೋ ಡಿಫ್ರೆಂಟ್ ಅಂದ್ರೆ ಬೇರೆ ಮೃಗಗಳಿಗೆ ಕೊಂಬಿರ್ಲ ಆದ್ರೆ ಇದಕ್ಕೇನಿದಂತೆ ಹತ್ತು ಕೊಂಬುಗಳಿದಂತೆ ಹತ್ತು ಕೊಂಬುಗಳ ನಡುವೆ ಒಂದ್ ಚಿಕ್ಕ ಕೊಂಬು ಏನ್ ಮಾಡ್ದಂತೆ ಮೊಳಿತಾ ಬಂತಂತೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೆ ಏನ್ರೀ ಈ ಚಿಕ್ಕ ಕೊಂಬು ಅಂತಾರೆ ಬೆಳೆದಿಕ್ಕೆ ಮೂರು ಕೊಂಬು ಬೇರೆ ಸಮೇತ ಕಿತ್ತಾಕಲ್ಪಡ್ತಂತೆ ಅಂದ್ರೆ ಇದೇ ನಾಲ್ಕು ಮುರುಘಗಳ ಬಗ್ಗೆ ಅಂತ ಏಳನೇ ಅಧ್ಯಾಯ ದರ್ಶನ ಸರಿ ಇಲ್ಲಿ ನೋಡ್ಬೇಕಾದ್ರೆ ಏನ್ರೀ ಆ ದಾನೇಲಿ ಎರಡನೇ ಅಧ್ಯಾಯಿ ನೋಡಿರಂತ ಒಂದು ದರ್ಶನಕ್ಕೂ ಏಳನೇ ಅಧ್ಯಯನ ದರ್ಶನಕ್ಕೊ ಎರಡಕ್ಕೂ ಒಂದೇ ಅರ್ಥ ಅಲ್ಲೇನ್ ಮಾಡಿದ್ರಿ ಏನ್ರಿ ಹ ನಾಲ್ಕು ಲೋಹಗಳ ಬಗ್ಗೆ ನೋಡ್ರಿ ಇಲ್ಲಿ ಅದೇ ನಾಲ್ಕು ರಾಜ್ಯಗಳನ್ನ ನಾಲ್ಕು ಮೃಗಗಳ್ಗೆ ಏನ್ ಮಾಡಿದಾರೆ ಕಂಪೇರ್ ಮಾಡಿ ಏನ್ ಮಾಡ್ದಾರೆ ಅಲ್ಲಿ ಮಾತಾಡಿದ್ದಾರೆ ಅಲ್ಲರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರುಗಳೇ ಏನಕ್ಕೆ ಎರಡು ದೃಷ್ಟಿಕೋನದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಒಂದು ಮನುಷ್ಯನ ದೃಷ್ಟಿಯಲ್ಲಿ ಲೋಕದ ರಾಜ್ಯಗಳು ಹೇಗಿದೆ ಅಂತ ಇನ್ನೊಂದು ದೇವ ದೃಷ್ಟಿಯಲ್ಲಿ ಲೋಕ ರಾಜ್ಯಗಳು ಹೇಗಿದೆ ಅಂತ ಮನುಷ್ಯನ ದೃಷ್ಟಿಯಲ್ಲಿ ಲೋಕದ ರಾಜ್ಯಗಳು ತುಂಬಾ ವೈಭವವಾಗಿ ಗ್ರ್ಯಾಂಡ್ ಆಗಿ ಏನಾಗಿದೆ ಇದೆ ಹಿಸ್ಟ್ರಿ ಓದಿದ್ರಿ ಅಲೆಕ್ಸಾಂಡರ್ ಗ್ರೇಟ್ ಅಲ್ಲ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆಲ್ಲ ಮಾತಾಡ್ಬೇಕು ಹೆಂಗ್ ಮಾಡ್ತಾರೆ ಯೂ ಕ್ಲಿಯೋ ಪಾತ್ರ ಸೀಸರ್ ಯು ರೋ ರಾಜ್ಯನ ಏನ್ ಮಾಡಿದ್ರು ಹಂಗೆ ಆಳ್ವಿಕೆ ಮಾಡಿದ್ರು ಅಂತ ನೋಡ್ತೀರಿ ಅದರ ಆದ್ರೆ ಇದೇ ರಾಜ್ಯಗಳು ದೇವರ ದೃಷ್ಟಿಯಲ್ಲಿ ತುಂಬಾ ಕ್ರೂರವಾಗಿರೋ ಮುರುಗಳು ಏನಾಗಿದೆ ಅಲ್ಲಿದೆ ಭಯಂಕರ ಏನಾಗಿದೆ ಮೋಸವಾಗಿ ಏನಾಗಿದೆ ಅಲ್ಲಿದೆ ಇದೆ ಅದಕ್ಕೆ ತಾನಿಯಲ್ಲಿ ಎರಡನೇ ಹಾದಿಯೆಲ್ಲ ಬರೋದು ಏಳನೇ ಹಾದಿಯಲ್ಲಿ ಬರೋದು ಎರಡು ಒಂದೇ ಅಲ್ಲಿ ಚಿಣ್ಣದ ತಲೆ ಅಂತ ಏನ್ ನೋಡಿದ್ರಿ ಬಾಬಿಲೋನ್ ರಾಜ್ಯ ಅಂತ ನೋಡಿದ್ರಿ ಅದೇ ಬಾಬಿಲೋನ್ ರಾಜ್ಯನ ಸಿಂಹ ಕಂಪೇರ್ ಮಾಡುದು ಯಾಕೆ ಸಿಂಹ ಸಿಂಹ ಅಂದ್ರೆ ಕಾಡಿಗೆ ರಾಜ ಯಾವ್ದು ಹ ಏನಪ್ಪಾ ಇದ್ರೆ ಇಲ್ಲ ಕಾಡಿಗೆ ರಾಜ ಯಾವ್ದ ಸಿಂಹ 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 ವೆರಿ ಗುಡ್ ಅಲ್ದರ ಕಾಡಿಗೆ ರಾಜ ಸಿಂಹ ಅದಕ್ಕೆ ಇಡೀ ಎಲ್ಲಾ ರಾಜ್ಯಗಳಿಗೂ ರಾಜ್ಯಂತ ಇದ್ದಿದ್ ಯಾವ್ದಂತೆ ಧಾನ್ಯಲ್ ನಲ್ಲಿ ಕೊಟ್ಟಿರೋದು ಬಾಬಿಲೋನ್ ರಾಜ್ಯ ಆಮೇಲೆ ಮೇಧೋಪರ್ಷ ಎರಡು ಕೈಗಳು ಅದರ ಬಿಳ್ಳಿಯ ಕೈಗಳು ಭುಜಗಳು ಅಲ್ವರ ಎರಡಿತ್ತು ಅಂದ್ರೆ ಮೇಧೋಪರಿಷ ಇಬ್ರು ಸೇರ್ಬಿಟ್ಟು ಆಳ್ವಿಕೆ ಮಾಡಿರೋ ರಾಜ್ಯ ಅದೇ ಕರ್ಡಿ ಕಂಪೇರ್ ಮಾಡ್ತಾರೆ ಯಾವ್ಕೆ ಒಂದು ಭುಜ ಮೇಲೆ ಐತೆ ಒಂದ್ ಇತ್ತು ಅಂದ್ರೆ ಭುಜ ಅಂದ್ರೆ ಅಂದ್ರೆ ರಾಜ್ಯತ್ವ ಪ್ರಭುತ್ವ ಎರಡು ರಾಜ್ಯಗಳು ಸೇರ್ಬಿಟ್ಟು ಆಳ್ವಿಕೆ ಮಾಡಿರೋದು ಕರ್ಡಿಗೇನಿಗೆ ಕಂಪೇರ್ ಮಾಡ್ತಾರೆ ಅಂದ್ರೆ ಕರ್ಡಿನ ತಪ್ಪಿಸ್ಕೊಳೋದು ಬಾರಿ ಕಷ್ಟ ಅದೇ ತರ ಮೇಧೋಪರ್ಷನ್ ತಪ್ಪಿಸ್ಕೊಂಡು ಬಾರಿ ಕಷ್ಟ ಆಮೇಲೆ ಮೂರನೇ ರಾಜ್ಯ ಏನ್ ತಾಮ್ರದ ತೊಡೆಗಳು ಅಲ್ರ ಅದು ಯಾವ ರಾಜ್ಯ ಗ್ರೀಸ್ ರಾಜ್ಯ ಈ ಗ್ರೀಸ್ ರಾಜ್ಯನ ಚಿರತೆ ಕಂಪೇರ್ ಮಾಡ್ತಾರೆ ಅದಕ್ಕೆ ಪಕ್ಷಿಗಳಿಗಿರಂತ ಒಂದು ರೆಕ್ಕೆ ಬರಿ ಇತ್ತು ಅಂತ ಹೇಳ್ತಾರೆ ಚಿರ್ತನೆ ಫಾಸ್ಟ್ ಅದಕ್ಕೆ ರೆಕೆಂಕ್ರೆ ಸೂಪರ್ ಫಾಸ್ಟ್ ಅದರ ಅಂದ್ರೆ ಅಲೆಕ್ಸಾಂಡರ್ ಗ್ರೇಟ್ ಲೋಕಾನ ಇಡೀ ಫಾಸ್ಟ್ ಆಗಿ ಏನ್ ಮಾಡ್ತಾರೆ ಲೋಕಾನ ಕನ್ಕ ಒಂದು ರಾಜ್ಯ ತಲೆ ಮೇಲೆ ಎಷ್ಟಿತ್ತಂತೆ ಕೊಮ್ಮುಗಳ ನೋಡಿದ್ರೆ ಹ ಸರಿ ತಲೆ ಮೇಲೆ ಎಷ್ಟಿತ್ತಂತೆ ತಲೆಗಳು ಅಂದ್ರೆ ನಾಲ್ಕು ತಲೆಗಳು ಅಲೆಕ್ಸಾಂಡರ್ ಗ್ರೇಟ್ ಸೇನೆಗೆ ನಾಲ್ಕು ಸೇನಾಧಿಪತಿಗಳು ಆಮೇಲೆ ಪಾದದಲ್ಲಿ ನೋಡಿದ್ರೆ ಕಬ್ನಾರಿ ಹ ಕಬ್ಣನ್ ಯಾವ ರಾಜ್ಯ ರೋಮ್ ರಾಜ್ಯ ಅದೇ ರೋಮ್ ರಾಜ್ಯ ಮುರುಗಕ್ಕೆ ಏನು ಮಾಡಿದೆ ಅಲ್ಲಿ ಕಂಪೇರ್ ಮಾಡಿದ್ರೆ ತಲೆಮೆ ಐತಂತೆ ಕೊಂಬುಗಳಿತ್ತಂತೆ ನೋಡಿ ಅಲ್ಲಿ ಜೆಡಿ ಮಣ್ಣು ಮಿಶ್ರವಾಗಿತ್ತು ಕಮಿಳಿ ಜೊತೆಗೆ ನೋಡಿಸ್ಬಿಟ್ಟು ಅದೇನಂತ ನೋಡಿದ್ರೆ ಸುಳ್ಳು ಸಭೆ ಲೋಕ ರಾಜ್ಯಗಳ ಸೇರ್ಕೊಂಡ್ರ ಬಗ್ಗೆ ನಾವು ನೋಡಿದ್ರೆ ಅದೇ ಸುಳ್ಳು ಸಭೆನಾ ಇಲ್ಲಿ ಯಾವ್ ತರ ನೋಡ್ಸಿದ್ರೆ ತಲೆಮೇನ ಹತ್ತು ಕೊಂಬುಗಳು ಅಲ್ಲಿ ಬೆಳ್ಳ ಪಾದಕ್ಕೆ ಎಷ್ಟಿತ್ತು ಬೆಳ್ಳುಗಳು ಹತ್ತು ಬೆಳ್ಳು ಇದೇ ತರ ಇಲ್ಲಿ ತಲೆಗೆ ಎಷ್ಟಿತ್ತು ಕೊಂಬುಗಳು ಹತ್ತು ಕೊಂಬು ಅಂದ್ರೆ ಇವತ್ತು ರೋಮ್ ಹತ್ತು ರಾಜ್ಯಗಳು ಅದು ಸೂಚನೆ ಮಾಡ್ತದೆ ಅಲ್ವರಾ ಅದಕ್ಕೆ ದಾನಿಯಲ್ ನಾ ಕ್ಲಿಯರ್ ಆಗಿ ಹೇಳ್ತಿದ ಅರ್ಥ ಎಲ್ಲಿ ದಾನಿಯಲ್ಲಿ ಏಳು ಇಪ್ಪತ್ನಾಲ್ಕು ಅದು ಇಷ್ಟರ್ ದಾನಿಯಲ್ಲ ಏಳು ಇಪ್ಪತ್ನಾಲ್ಕು ಆ ಹತ್ತು ಕೊಂಬಗಳು ವಿಷಯವೇನೆಂದರೆ ಆ ರಾಜ್ಯದಲ್ಲಿ ಹತ್ತು ಮಂದಿ ಅರಸರು ನೋಡ್ರ ಹ ಹತ್ತು ಮಂದಿ ಅರಸರು ಹತ್ತು ಕೊಂಬಗಳ ಹತ್ತು ಮಂದಿ ಅರಸರು ಆ ಇಷ್ಟ ಹ ತರುವಾಯ ಅವರ ತರುವಾಯ ಮತ್ತೊಬ್ಬನು ಅವನು ಮುಂಚಿನ ಅರಸರಿಗಿಂತ ವಿಲಕ್ಷಣನಾಗಿ ಮೂವರು ಅರಸರನ್ನು ಅದುಮಿ ಬಿಡುವನು ಅವನು ಎಂತಾರೆ ಮಿಕ್ಕಿದ ಮೂರು ರಾಜ್ಯಕ್ಕಿಂತ ವಿಲಕ್ಷಣವಾಗಿದ್ದು ಮೂರ್ ಜನ ಅದು ಬಿಡ್ತಾನಂತ ಅಲ್ವರ ಚಿಕ್ಕ ಕೊಂಬು ಅಂತಂದ್ರೆ ಅದೇ ಸಿಸ್ಟಮ್ ಇದು ಬೆಳೆಯೋದಿಕ್ಕೂ ಸಹ ಮೂರು ಕೊಂಬು ನಾವು ಬೇರೆ ಸಮೇತ ಕಿತ್ತಾಕ್ತಾರೆ ಅಂತಂದ್ರೆ ಮೂರು ರಾಜ್ಯನ ಸಂಪೂರ್ಣವಾಗಿ ಏನ್ ಮಾಡೋದು ಧ್ವಂಸ ಮಾಡಿರೋದು ಯಾವ್ದು ಪೇಪಸಿ ಪವರ್ ಬರೋದಕ್ಕೆ ಎಲ್ದರ ಅದಕ್ಕೆ ಪೇಪಸಿ ಏನಂದ್ರೆ ಪೋಪಸಿ ಪೋಪಿನ ಆಳ್ವಿಕೆಗೆ ಪೋಪಸಿ ಪೇಪಸಿ ಕಿರೋದು ರೋಮನ್ ಕ್ಯಾಥಲಿಕ್ ಚರ್ಚ್ ಅದನ್ನೇ ಇಲ್ಲಿ ನೋಡ್ತಿರೋದು ಅಲ್ರ ಅದಕ್ಕೆ ನೋಡ್ಬೇಕ್ರೆ ಇದ್ರ ದೆಸೆಯಿಂದ ಮೂರು ಕೊಂಬು ಕೇಳೋರ್ ಕೊಡ್ತೀವಿ ಯಾರಪ್ಪ ಮೂರು ಕೊಂಬುಗಳು ಅಂದ್ರೆ ಮೂರು ರಾಜ್ಯಗಳು ಅಲ್ದರ ಯಾವ್ದದು ಹೇರೋಲಿ ಈಸ್ಟರ್ನಿಕ್ ಸಾರ್ಕೆಟ್ ಮತ್ತೆ ಆಸ್ತ್ರಗೊಡ್ಸಂಬಿಟ್ಟು ಮೂರು ರಾಜ್ಯಗಳನ್ನ ಬೇರ್ ಸಮೇತ ಕಿತ್ತಾಕ್ತಾರೆ ಯಾಕೆ ಲೋಕುದ ಅಲ್ಲಿ ಆ ರಾಜ್ಯವನ್ನು ಕಂಪಣ್ಣವಾಗಿ ಆಳ್ವಿಕೆ ಮಾಡೋದಿಕ್ಕೆ ಅಲ್ವರ ಅದಕ್ಕೆ ಕರ್ತನಿಲಿ ಪ್ರೀತಿ ಅಂತೇಳೆ ಇದರಲ್ಲಿ ಆ ಕೊಂಬ ಬಗ್ಗೆ ಹೇಳ್ಬೇಕು ಹೇಳ್ತಾರೆ ಇದಕ್ಕೆ ಮನುಷ್ಯನಗಿರಂತ ಕಣ್ಣು ಬಡಾಯ್ ಕಚ್ಕೊಳಂತ ಬಾಯಿತ್ತು ಅಂತ ನೋಡ್ತೀರಿ ಅದರ ಸರಿ ಏನಿದು ಮನ್ಷನ್ಗಿರೋ ಕಣ್ಣು ಬಡಾಯಿ ಕಚ್ಕೊಡಂತ ಬಾಯಿ ಅಂತ ನೋಡುದ ಅಂತಂದರೆ ಕರ್ತನಲಿ ಪ್ರೀತಿ ಅಂತ ಸ್ವರಗಳೇ ಅದು ಪೇಪರ್ಸಿಗಿರುವಂಥ ಒಂದು ಕ್ಲೇಮ್ಸ್ ಅದರ ಪೇಪಸಿ ಮಾಡಂತ ಒಂದೇನ್ರಿ ಮಾತುಗಳು ಅದರ ದೊಡ್ಡ ಏನ್ರಿ ಬಾಯಿ ಅದರ ಆಮೇಲೆ ಗಣ್ಣು ಅಂದ್ರೆ ಮನುಷ್ಯಂಗಿರಂತ ಜ್ಞಾನ ಲೌಕಿಕವಂತ ಜ್ಞಾನ ಅದರ ಎಷ್ಟು ಪರಾತ್ಮಕ ವಿರೋಧವಾಗಿ ಎಷ್ಟೆಲ್ಲ ಮಾತಾಡಿದ್ರು ಆದ್ರೂ ಕೂಡ ಇವತ್ತು ಯಾರನ್ನ ಪೇಪಸ್ಸಿನ ತಪ್ಪು ಅಂತ ಹೇಳ್ತಾರ ಇಲ್ಲ ಅವ್ರು ಮಾಡೋದೆಲ್ಲ ಮಾಡ್ಬಿಟ್ಟು ಕನ್ಫೆಸ್ ಮಾಡ್ಬಿಡೋದು ಇದು ಐತೆ ಬೈಬಿಲ್ ಕನ್ಫೆಷನ್ ಅದರ ಆಮೇಲೆ ಚೀಟಿಗಳು ತೊಗೊಳ್ಳೋದು ಪಾಪದ ಪರಿಹಾರ ಚೀಟಿ ಎಲ್ಲ ಐತೆ ಬೈಬಿಲ್ ಇವೆಲ್ಲ ಯಾವ್ದು ಇಲ್ವೇ ಇಲ್ಲ ಆಮೇಲೆ ಪೋಪು ಅಂತೆ ಎರಡು ಇದೆ ಅಂತೆ ಪರಲೋಕದ ನರಕದ ಬೀತ್ಕ ಇವ್ರ ಕೈಲಿ ಏನು ಮಾಡೋರು ಅಂತ ಹೆಸಕೆಸು ಕೊಟ್ಬಿಟ್ಟೋಗರಂತೆ ಅದರ ಆಮೇಲೆ ಬೈಬಲ್ಲ ಡೆಡ್ ಲ್ಯಾಂಗ್ವೇಜಲ್ಲಿ ಇಟ್ಬಿಟ್ರು ಲ್ಯಾಟಿನ್ ಭಾಷೆಯಲ್ಲಿ ಇಟ್ಬಿಟ್ರು ಯಾರಿಗೂ ಅರ್ಥ ಆಗ್ದರಲ್ಲಿ ಆಮೇಲೆ ಏನ್ರೀ ಹಾ ತಗೊಂಡು ರೋಸರಿ ಮಾಡೋದು ಅದರ ಮಾಲೆ ಜಪಮಾಲೆ ಎಳದ್ನೇ ಅದು ಈ ಎಷ್ಟೋ ಜನ ಏನು ಮಾಡಿದ್ರು ಆ ಕಲ್ಲ ಅಪೋಸ್ ಮಾಡಿದ್ರು ಯಾರೆಲ್ಲ ಅಪೋಸ್ ಮಾಡಿದ್ರು ಅವ್ರದ್ದು ಏನು ಮಾಡಕ್ಕೆ ಗೊತ್ತಾ ಕಂಪ್ಲೀಟ್ ಆಗಿ ಅವ್ರನ್ನ ಸುಟ್ಟಾಕ್ಬಿಟ್ರು ಜೀವಂತವಾಗಿ ಕಂಬ ಕಟ್ಬಿಟ್ಟು ಬೈಬಲ್ ಸಮೇತ ಮಾಡ್ದು ಬಿಟ್ಟ ಹಾಕ್ಬಿಟ್ರು ಅಲ್ವ ಸುಟ್ಟಾಕ್ಬಿಟ್ರು ಕಂಪ್ಲೂರ್ ಆಗಿ ಆದ್ರೆ ಇವೆಲ್ಲ ಏನಾಯ್ತು ಎಂಡ್ ಆಯ್ತು ಯಾವಾಗ ಅಂತಂದ್ರೆ ನೆಪೋಲಿಯನ್ ಬೋನಪಾರ್ಟ್ ಅಲ್ವ್ರಾ ನೆಪೋಲಿಯನ್ ಬೋನಪಾಟ್ ಪೋಪ್ ನ ಏನು ಮಾಡ್ತಾರೆ ಏನ್ ಅವರು ಅರೆಸ್ಟ್ ಮಾಡ್ತಾರೆ ಅಲ್ವರ ಅರೆಸ್ಟ್ ಮಾಡಿ ಜೇಲಿಂದ ಜೇಲ್ಗೆ ಟ್ರಾನ್ಸ್ಫರ್ ಮಾಡ್ಬೇಕ್ರೆ ಅವಾಗ ಕ್ಲೀನ್ ಆಗಿ ಗೊತ್ತಾಗ್ಬಿಡ್ತಾರೆ ಪೋಪ್ಗೆ ಹಾಪ ಅವ್ರ ಇಲ್ಲ ಅಂತ ಅಲ್ಲಿವರೆಗೂ ಪೋಪ್ ಏನ್ ಹೇಳ್ತಾ ಇದ್ರು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರೀ ಶಾಪಗಳಿದೆ ಹಿಂಗಂದ್ರೆ ನರಕ ಕೊಟ್ಟಿರ ರೈಟ್ ಹ್ಯಾಂಡ್ ಅಲ್ಲಿ ಬರಿ ಆಶೀರ್ವಾದಗಳಿದೆ ಹಿಂಗಂದ್ರೆ ಏನಾಗ್ಬಿಡ್ತದೆ ಅಲ್ಲಿ ಹ ನಿನ್ಗೆ ಆಶೀರ್ವಾದಗಳು ಬಂದ್ಬಿಡ್ತಾರೆ ಅಂತ ಏನ್ ಮಾಡ್ತಾ ಇದ್ರು ಅಲ್ಲಿ ಅಲ್ಲಿ ಹೇಳ್ತಾ ಇದ್ರು ಇವೆಲ್ಲ ಏನಾಯ್ತು ಅಂತಂದ್ರೆ ಅಂದ್ರೆ ಎಂಡ್ ಆಯ್ತು ಯಾವಾಗ ಪೋಪ್ ನರೇಶ್ ಮಾಡ್ಕೊಂಡು ಕೈ ಹಿಂದೆ ಹಾಕೊಂಡು ಬೇಡಿ ಹಾಕೊಂಡು ಊರೆಲ್ಲ ಮೆರವಣಿಗೆ ಮಾಡಿದ್ರು ಜನಗಳ ಗೊತ್ತಾಗೈತ ಪೋಪ್ಗೆ ಏನೋ ಪವರ್ ಇಲ್ಲ ಅಂತ ಆದ್ರೆ ಇವತ್ತು ಕೂಡ ರೋಮ್ ಏನಾಗಿದೆ ಇದೆ ಅದೇ ಅಂದ್ರೆ ಹತ್ತು ಕೊಂಬುಗಳ ಮುಖಾಂತರ ಇವತ್ತು ಕೂಡ ಬಲ ಇದೆ ಆದ್ರೆ ಬಲ ಏನಾಗಿಲ್ಲ ಇಲ್ಲ ಇದನ್ನ ಏನ್ ಮಾಡ್ತಾರಂತ ದೇವರು ಮುಂದೆ ಬರೋ ದಿನಗಳಲ್ಲಿ ನಾಶ ಮಾಡ್ತಾರಂತೆ ಹೇಗ್ ನಾಶ ಮಾಡ್ತಾರೆ ಡ್ಯಾನ್ಯಲ್ ಏಳು ಅನ್ನೊಂದು ಓದಿ ಡ್ಯಾನಿಯಲ್ ಸೆವೆನ್ ಲೆವೆನ್ ಓದಿ ಆಗ ನಾನು ನೋಡುತ್ತಿರಲು ಈಗೋ ಕೊಂಬು ಬಡಾಯಿ ಕೊಚ್ಚಿಕೊಂಡು ನಿಮಿತ್ತ ಆ ಕೊಂಬಿನ ಮೃಗವನ್ನು ಕೊಂದು ಅದರ ಹೆಣವನ್ನು ಉರಿಯುವ ಬೆಂಕಿಗೆ ಹಾಕಿ ನಾಶ ಮಾಡಿದರು ವೆರಿ ಗುಡ್ ಅದರ ಆ ಮೃಗ ಬೆಂಕಿಗೆ ಹಾಕಿ ನಾಶ ಮಾಡೋದ್ರ ಬೆಂಕಿ ಅಂದ್ರೆ ಲಿಟಲ್ ಬೆಂಕಿ ಅಲ್ಲ ಎಂತ ಬೆಂಕಿ ಅಂದ್ರೆ ಅಥವಾ ಅದು ಬಂದ್ಬಿಟ್ಟು ಬೆಂಕಿ ಅಂತಂದ್ರೆ ದೇವರ ಒಂದು ನಾಶಕ್ಕನಾಗಿದೆ ಒಂದು ಸೂಚನೆ ಆಗಿದೆ ಲಿಟ್ರಲ್ ಬೆಂಕಿ ಅಲ್ಲ ಮೃಗ ಲಿಟಲ್ ಅಲ್ಲ ಅದು ಸಿಂಬಾಲಿಕ್ ಆತ್ಮಿಕ ಅಂತ ಅರ್ಥ ಅದರ ಅದಕ್ಕೆ ಏನ್ ಮಾಡ್ತಾರಂತೆ ಅದನ್ನು ನಾಶ ಮಾಡೋದ್ ಬಗ್ಗೆನ ಹೇಳ್ತಾ ಇರೋದು ಶ್ರೀ ದಾನಿಲ್ ಎರಡನೇ ನೋಡಿದ್ರಿ ಆ ಬೆಟ್ಟಕ್ಕೆ ಬೆಟ್ಟ ಬಂದ್ಬಿಟ್ಟು ಅಲ್ಲಿ ಯಾವ್ದೋ ಮನುಷ್ಯ ಕೈ ಮುಡ್ದಲ್ಲಿ ಬಂದು ಹೊಡಿತು ಪುಡಿ ಪುಡಿ ಮಾಡ್ತು ದೊಡ್ಡ ಬೆಟ್ಟವಾಯ್ತು ಭೂಲೋಗನೆಲ್ಲ ಆವರ್ಸ್ಕೊಂತ ನೋಡ್ತೀರಿ ದೇವರಾಜ್ಯನ ಇದೇ ದೇವರಾಜ್ಯನ ಏಳನೇ ಅಧ್ಯಾಯ ತುಂಬಾ ಸೂಪರ್ ಆಗಿ ನೋಡ್ಸಿದಾರೀ ಹೆಂಗ್ ನೋಡ್ಸಿದಾರೆ ದಾನಿಯಲ್ಲಿ ಏಳನೇ ಅಧ್ಯಾಯ ಹದಿಮೂರು ಮತ್ತೆ ಹದಿನಾಲ್ಕು ಒದ ಇಷ್ಟ ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ ಮನುಷ್ಯ ಕುಮಾರನಂತಿರುವವನು ಆಕಾಶದ ಮೇಘದೊಳೊಂದಿಗೆ ಬಂದು ಆ ಮಹಾರೃದ್ಧನನ್ನು ಸಮೀಪಿಸಿದನು ಅವನನ್ನು ಆತನ ಸನ್ನಿಧಿಗೆ ತಂದರು ಸಕಲ ಜನಾಂಗ ಕುಲ ಭಾಷೆಗಳವರು ಆತನನ್ನು ಸೇವಿಸಲೆಂದು ಅವನಿಗೆ ದೊರೆತನವು ಘನತೆಯು ರಾಜ್ಯವು ಕೊಡೋಣವಾದವು ಅವನ ಆಳಿಕೆಯು ಅಂತ್ಯವಿಲ್ಲದ್ದು ಶಾಶ್ವತವಾದದ್ದು ಅವನ ರಾಜ್ಯವು ಎಂದಿಗೂ ಅಳೆಯದು ನೋಡ್ರ ಅವ್ರ ರಾಜ್ಯ ಎಂದಿಗೊಳ್ಳೋದು ಶಾಶ್ವತವಾಗಿರೋ ರಾಜ್ಯ ರಾಜ್ಯವನ್ನು ಕ್ರಿಸ್ತನ್ಗೆ ಏನ್ ಮಾಡ್ತಾರಂತೆ ಕೊಡ್ತಾರ ಅಂಗಡಿ ಭೂಲೋಕ ಸ್ಥಾಪನೆ ಆಗಿದ ಐದನೇ ಸಾಮ್ರಾಜ್ಯ ಯಾರ್ದು ಯೇಸು ಕ್ರಿಸ್ತನ್ದು ಸರಿ ಯೇಸು ಕ್ರಿಸ್ತನ್ ಒಬ್ರಿಗೆ ಕೊಡ್ತಾರ ಅಂದ್ರೆ ಇಲ್ಲ ಇಪ್ಪತ್ತೇಳನೇ ವಾಕ್ಯ ಸ್ಟಾರ್ ಯಾರು ಕೊಡ್ತಾರಂತೆ ಮತ್ತೆ ನೆಕ್ಸ್ಟ್ ಹಾಭಾರವು ದೊರೆತನವು ಸಮಸ್ತ ಲೋಕದಲ್ಲಿನ ರಾಜ್ಯಗಳ ಮಹಿಮೆ ಮಹಿಮೆಯು ಮಹೋನ್ನತರ ಭಕ್ತ ಜನರಿಗೆ ಕೊಡಲಾಗುವುದು ಅವರ ರಾಜ್ಯ ಶಾಶ್ವತ ರಾಜ್ಯ ಎಲ್ಲ ದೇಶಾಧಿಪತಿಗಳು ಅವರಿಗೆ ಅಧೀನರಾಗಿ ಸೇವೆ ಮಾಡುವರು ಎಂದು ಹೇಳಿದನು ಸರಿಗುಷ್ಟ ನೋಡ್ರ ಅದು ಬರೀ ಕ್ರಿಸ್ತನ್ ಮಾತ್ರ ಅಲ್ಲ ಆತ ಭಕ್ತ ಜನರು ಕೊಡ್ತಂತೆ ಸಭೆಗೆ ನಾವು ನಂಬಿಕೆ ಸರಿಗೆ ಸಭೆ ಆದ್ರೆ ಆ ರಾಜ್ಯ ನಮಗೂ ಕೂಡ ಏನ್ ಮಾಡ್ತಾರೆ ಕ್ರಿಸ್ತನೊಂದಿಗೆ ಕೊಡ್ತಾರೆ ಅದಕ್ಕೆ ಸಭೆ ಕ್ರಿಸ್ತನೊಂದಿಗೆ ಏನ್ ಮಾಡ್ತಾರೆ ಆಳ್ವಿಕೆ ಮಾಡ್ತಾರಂತೆ ನೋಡ್ರ ಎಷ್ಟು ಕ್ಲಿಯರ್ ಆಗಿ ಕೊಟ್ಟಿದ್ರು ಅಂಗ್ರೆ ನೆಕ್ಸ್ಟ್ ಬೂರಲ್ಲಿ ಬರುವಂತ ರಾಜ್ಯ ಗೌರ್ಮೆಂಟ್ ಯಾರ್ದಪ್ಪ ಅಂದ್ರೆ ಯೇಸು ಕ್ರಿಸ್ತಂದು ಅದಕ್ಕೆ ದಾನಿಲಿ ಎರಡನೇ ಅಧ್ಯಾಯದಲ್ಲಿ ಏಳನೇ ಹದಿಯಲ್ಲಿ ಬ್ಯೂಟಿಫುಲ್ ಆಗಿ ಇದಕ್ಕೆ ಕ್ಲಿಯರ್ ಆಗಿರೋ ಪ್ರೂಫ್ ಏನ್ ಮಾಡೋದು ನಮ್ಗೆ ನಮ್ಗೆ ಕೊಟ್ಟವ್ರೆ ಅಲ್ವರ ಅದನ್ನ ಕರ್ತಲಿನ ಪ್ರೀತಿ ಅಂತ ಸೌರಸರುಗಳೇ ಏನ್ರಿ ನೆಕ್ಸ್ಟ್ ಬರುವಂತ ಭೂಲೋಕ್ತಲ್ ರಾಜ್ಯ ಈ ಲೋಕದ ಎಲ್ಲಾ ರಾಜ್ಯವನ್ನು ಧ್ವಂಸ ಮಾಡಿ ಸ್ಥಾಪನೆ ಆಗಂತ ರಾಜ್ಯನೇ ಕ್ರಿಸ್ತನ ರಾಜ್ಯ ಅದಕ್ಕೆ ಏಸು ಕ್ರಿಸು ಪ್ರಾರ್ಥನೆ ಹೇಳ್ಕೊಟಲ್ಲ ಎಂತ ಯೇಸು ಕ್ರಿಸು ಪ್ರಯತ್ನ ಹೇಳ್ಕೊಟ್ಟಿದ್ದೋ ಹೀಗೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ದಲ್ಲ ಏನ್ ಪ್ರಾ ಪ್ರಾರ್ಥನೆ ಮಾಡಿ ಅಂತ ಹೇಳ್ಕೊಡ್ತಿದ್ದೆ ಯೇಸು ಕ್ರಿಸ್ತನ್ ಹೇಳ್ರಿ ನೋಡೋಣ ಯಾರು ಹೇಳ್ತೀರಾ ನಿನ್ನ ರಾಜ್ಯವೂ ಬರಲಿ ಪರಲೋಕದಲ್ಲಿರುವ ಪರಲೋಕದಲ್ಲಿ ನೆರವೇರಲಿ ಪರಿಶುದ್ಧ ಅನ್ಸಲ್ಪಡಲಿ ನಿನ್ನ ರಾಜ್ಯವೂ ಬರಲಿ ಅಡ್ರ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮವು ಪರಿಸಿದ ಎಣಿಸಲ್ಪಡಲಿ ನಿನ್ನ ರಾಜ್ಯವು ಬರಲಿ ನಿನ್ನ ರಾಜ್ಯವು ಹೋಗ್ಲಿ ಅನ್ಬಿಟ್ರ ನಿನ್ನ ರಾಜ್ಯವು ಬರ್ಲಿ ಎಲ್ ಬರ್ಲಿ ಭೂಲೋಕದಲ್ಲಿ ಬರ್ಲಿ ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರ್ತಾರ ಭೂಲೋಕದಲ್ಲಿ ಆಗ್ಲಿ ನೆರವೇರ್ಲಿ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರೂಪ ಇದು ಅತಿ ಶೀಘ್ರದಲ್ಲಿ ತುಂಬಾ ಫಾಸ್ಟ್ ಆಗಿ ಅದಕ್ಕೆ ನೋಡಿ ಓದಿ ಲೂಕ ನಾಲ್ಕು ಅರೆ ಕಷ್ಟರ್ ಓದಿ ಲೂಕ ನಾಲ್ಕು ಅದರ ಆತನು ಅವರಿಗೆ ಬೇರೆ ಪಟ್ಟಣಗಳು ದೇವರ ರಾಜ್ಯವನ್ನು ನಾನು ಸಾರಲೇಬೇಕು ಅದಕ್ಕಾಗಿಯೇ ನಾನು ನಾನು ಕಳಿಸಲ್ಪಟ್ಟಿದ್ದೇನೆ ಅಂದನು ನೋಡ್ರ ಇದಕ್ಕಾಗಿಯೇ ಕಳ್ಸಲ್ಪಟ್ಟಿದಂತೆ ದೇವರು ಕಳಿಸಿರೋದೇ ಕ್ರಿಸ್ತ ಏನಕ್ಕೆ ದೇವರಾಜ್ಯ ಸುವಾರ್ತೆ ಸಾರದಿಕ್ಕಂತೆ ಈ ದೇವರಾಜ್ಯ ಸುವಾರ್ಥನೆ ಜಾಗದಲ್ಲಿ ನಾವು ಕೇಳ್ತಾ ಇದ್ರಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕರ್ತನಲ್ಲಿ ಪ್ರೀತಿ ಅಂತ ಹೇಳ್ಲಿ ಅದನ್ನ ಏನ್ರಿ ಇದನ್ನ ಓದಿ ರಿವೈಸ್ ಮಾಡಿ ರೆಕಾರ್ಡಿಂಗ್ ಕಳ್ಸಿಕೊಡ್ತೀರಿ ಯೂಟ್ಯೂಬಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಅನೇಕ ಒಂದು ಎಲ್ಲಾ ಕ್ರಮವಾಗಿರಂತ ಪಾಠಗಳಿದೆ ದಯವಿಟ್ಟು ಕೇಳಿ ಏನೇ ಡೌಟ್ಸ್ ಇತ್ತು ಅಂದ್ರೆ ಏನು ಮಾಡಿ ನೀವು ಸಂಕೋಚ ಡಿಸ್ಕಸ್ ಮಾಡಿ ಓಕೆನಾ ಮುಂದಿನ ವಾರ ಇದೇ ತರ ಸಂಜೆ ಆರು ಗಂಟೆಗೆ ಕ್ಲಾಸ್ ಇರ್ತಾರೆ ದಯವಿಟ್ಟು ಯಾರೂ ಮಿಸ್ ಮಾಡಿದ್ರೆ ಕರೆಕ್ಟ್ ಟೈಮಿಗೆ ಏನು ಮಾಡಬೇಕು బర్బు అంత కరే యార్గేనా డౌట్స్ ఇయ్యా క్వశ్చన్స్ ఇయ్యాగారా